ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಫೆಬ್ರವರಿ 2024 ಬುಧವಾರ, ಶ್ರೀ ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲಪಕ್ಷದ ಪಂಚಮೀ ತಿಥಿ, ರೇವತೀ ನಕ್ಷತ್ರ, ಶುಭಯೋಗ, ಭವಕರ್ಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಇವತ್ತು ಶ್ರೀಪಂಚಮಿ, ಸರಸ್ವತಿ ಪಂಚಮಿ, ಮಾಘ ಪಂಚಮಿ, ದೇವಿ ಪಂಚಮಿ. ಈ ಒಂದು ದಿನವೇ ಆ ಒಂದು ಸರಸ್ವತಿ ದೇವಿ ಜನನ ಆಗಿದ್ದು ಅನ್ನೋ ಒಂದು ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ಕಥೆಗಳಿದ್ದಾವೆ. ತುಂಬ ಜನ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಿದ್ದೀರಿ, ವಿದ್ಯಾರ್ಥಿಗಳಿರ್ಬೋದು. ಹಾಗೆಯೇ ನಮ್ಮ ಜೀವನವೂ ಕೂಡ ಒಂದು ವಿದ್ಯೆ, ತಪಸ್ಸೆ, ಧ್ಯಾನವೇ. ಎಲ್ಲೋ ನಾವು ಮಾಡಬೇಕಾದ ಕೆಲಸಗಳು ಮರೆತು ಹೋಗ್ತಿದ್ದೇವೆ. ಅಯ್ಯೋ, ಇದು ಮಾಡಬೇಕಿತ್ತು, ಮಿಸ್ ಮಾಡಿಕೊಂಡೆ. ಈ ಫೋನ್ ಮಾಡಬೇಕಿತ್ತು, ಈ ಪೇಮೆಂಟ್ ಮಾಡಬೇಕಿತ್ತು, ಈ ಲೈಸೆನ್ಸ್ ಜಸ್ಟ್ ಮಿಸ್ ಮಾಡಿಕೊಂಡೆ, ಒಂದು 2 ದಿನ ಮೊದಲು ಮಾಡ್ಕೋಬೇಕಿತ್ತು. ಈ ರೀತಿ ಭಾವಾರ್ಥಗಳು, ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಾವು ಮರೆತು ಹೋಗ್ತಿದ್ದೇವೆ. ಅದು ಒಂದಾದರೆ ಪರವಾಗಿಲ್ಲ, ಬೆಳಿಗ್ಗೆ ಎದ್ದೊಳೋದು, ಬೆಳಿಗ್ಗೆ ನಮ್ಮ ನಿತ್ಯ ಕರ್ಮಗಳು ಮಾಡ್ಕೊಳ್ಳೋದು, ಇವತ್ತಿನ ಕೆಲಸ ಏನು ಮಾಡಬೇಕು, ಎಷ್ಟೊತ್ತು ಹೋಗಬೇಕು, ಏನು ಮಾಡಬೇಕು, ಅಲ್ಲಿ ಬಂದಮೇಲೆ ಬ್ಲ್ಯಾಂಕಾಗಿ ಕೂತ್ಕೋಬಿಡೋದು. ತುಂಬ ಜನ ಇವತ್ತು ಯಾಕೆ ಸಾಧಕರಾಗ್ತೀರಾ ಅಂದರೆ, ಆಗುತ್ತಿಲ್ಲ ಅಂದರೆ, ಆ ನಿತ್ಯದ ಆ ಒಂದು ತಪಸ್ಸನ್ನು ಬಿಟ್ಬಿಟ್ಟಿದ್ದಾರೆ, ಮಾಡ್ತಿಲ್ಲ, ಆ ಏಕಾಗ್ರತೆ ಇಲ್ಲ. ಏಕಾಗ್ರತೆಗೆ ಸರಸ್ವತಿ ಪೂಜೆ ಅತ್ಯದ್ಭುತ ಮಕ್ಕಳೇ. ಇವತ್ತು ಆ ತಾಯಿ ಸಾಕ್ಷಾತ್ ವಿದ್ಯಾದೇವಿ. ವಿದ್ಯಾ, ಬುದ್ಧಿ, ಜ್ಞಾನ ಎಲ್ಲದಕ್ಕೂ ಸರಸ್ವತಿ ದೇವಿ. ನೆನ್ಪಿಟ್ಕೊಳ್ಳಿ, ಸರಸ್ವತಿ ದೇವಿಯನ್ನು ಒಲಿಸ್ಕೋಬಿಟ್ರೆ ಶಕ್ತಿಯೂ ನಿಮ್ಮ ಜೊತೆ ಬರುತ್ತೆ, ಹೌದು, ಲಕ್ಷ್ಮಿಯೂ ನಿಮ್ಮ ಜೊತೆ ಬರುತ್ತೆ. ಎಲ್ಲಿ ಸರಸ್ವತಿ ಇಲ್ಲವೋ ತುಂಬ ದಿನ ಶಕ್ತಿ ನಿಂತ್ಕೊಳ್ಳಲ್ಲ, ಅದೊಂದು ದಿನ ಕುಗ್ಲೇಬೇಕು. ಇವತ್ತು ನೀವು ಪ್ರಪಂಚದ ದೊಡ್ಡ ಬಾಡಿ ಬಿಲ್ಡರ್ ಅಂತ ನಾವೇನು ಮಾತಾಡ್ತೇವೆ, ಇದ್ರು ಅರ್ನಾಲ್ಡ್ ಅಂತ, ಇವತ್ತು ನೋಡಿ ಇಳಿದಿದೆ, ದೇಹ ಕುಗ್ಗುತ್ತೆ. ಶೋಲೆ ಪಿಕ್ಚರಲ್ಲಿ ಆ ಫೈಟುಗಳನ್ನು ಮಾಡಿದಂತ ಧರ್ಮೇಂದ್ರ ನೋಡಿ, ನಡಿಲಿಕ್ಕೂ ಒಂಚೂರು ಒದ್ದಾಡ್ಕೊಂಡು ಬರಬೇಕು. ಏನು ಫೈಟ್ ಗೊತ್ತಾ, ಭಾರಿ ಗಟ್ಟಿ ಗೊತ್ತಾ, ಪಂಜಾಬ್ ಕ ಪುತ್ತರ್ ಗೊತ್ತಾ ಅಂತೆಲ್ಲ ಹೇಳ್ತಿದ್ವಿ, ಹೌದಲ್ವಾ? ಅಂದರೆ ಶಕ್ತಿ ಒಂದು ದಿನ ಕುಗ್ಗುತ್ತದೆ. ನಮ್ಮ ಶಕ್ತಿ, ನಮ್ಮ ಬಲ, ಮೊದಲಿನ ಓಟ ಇಲ್ಲ, ಮೊದಲಿನ ವೇಗ ಇಲ್ಲ, ಮೊದಲಿನ ಸಂಪಾದನೆ ಇಲ್ಲ. 20ಕ್ಕಿದ್ದ ರಭಸ, 30ಕ್ಕಿದ್ದಂಥ ಭಾರ, 40ಕ್ಕೆ ತಗೊಳ್ತಿದ್ದಂಥ ನಿರ್ಧಾರಗಳು ಈಗಿಲ್ಲ. 40 ದಾಟ್ತಿದ್ದಾಗೆ ಬಿ ಪಿ, ಶುಗರ್ಗಳು ಬಂದ್ಬಿಟ್ಟಿದ್ದಾವೆ. ಅಯ್ಯೋ, ಆಗೋದಿಲ್ಲ, ಏನೋ ತಿಂತಿದ್ವಿ, ಹೇಗೋ ಓಡ್ತಿದ್ವಿ, ದೇಹ ಜೀರ್ಣಿಸ್ಕೋತಿತ್ತು, ತಟ್ಕೋತಿತ್ತು, ಚಳಿ ಗಾಳಿ ಮಳೆ ಏನು ಬಂದರೂ, ಬಿಸಿಲು ಬಂದರೂ ತಟ್ಕೋತಿತ್ತು. ಆದರೆ ವಯಸ್ಸಾಗ್ತಾ ಆಗ್ತಾ ಒಂಚೂರು ಥಂಡಿ ತಟ್ಕೊಳ್ಳಲ್ಲ, ಒಂಚೂರು ಗಾಳಿ ಇನ್ಫೆಕ್ಷನ್ ತಟ್ಕೊಳ್ಳಲ್ಲ. ಯಾರ ಮನೆಯಲ್ಲಿ ಕೇಳಿದ್ರು ಕೂಡ ಮಿನಿಮಮ್ ತಿಂಗಳಿಗೆ 1,000-10,000 ರೂಪಾಯಿ ಮೆಡಿಸಿನ್ಸ್ಗೆ ಖರ್ಚು ಮಾಡಬೇಕು. ಬಿ ಪಿ ಆಗಿಬಿಟ್ಟಿದೆ, ಶುಗರ್ ಆಗಿಬಿಟ್ಟಿದೆ, ಥೈರಾಯ್ಡ್ ಆಗಿಬಿಟ್ಟಿದೆ, ಪಿ ಜಿ ಒಡಿ ಆಗಿಬಿಟ್ಟಿದೆ, ಬೇರೆ ಬೇರೆ ರೀತಿಯದ್ದು. ಕಾರಣ, ನಮ್ಮ ದೇಹಕ್ಕೆ ಶಕ್ತಿ ಇಲ್ಲ. ಅದು ಒಂದು ಹಂತದವರೆಗೂ ತಡ್ಕೊಳ್ಳುತ್ತೆ, ಆಮೇಲೆ ಬ್ಲಾಸ್ಟ್ ಆಗುತ್ತೆ, ಕುಗ್ಗುತ್ತಾ ಬರುತ್ತೆ. ಮೊದಲಿನ ಥರ ಪಚನಾಂಗ ಇಲ್ಲ, ಮೊದಲಿನ ಥರ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ, ಮೊದಲಿನ ಥರ ಅಷ್ಟು ಊಟ ತಿನ್ನೋಕ್ಕಾಗಲ್ಲ, ತಿಂದಷ್ಟು ಊಟಕ್ಕೆ ತಕ್ಕಂಥ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಸಾಕು ಬಿಡಿ, 60 ಮೇಲಂತೂ ಕೇಳಲೇಬೇಡಿ. ಇವತ್ತು ಎಲ್ಲೆಲ್ಲೂ ನೀವು ನಂಬೋಲ್ಲ, ಕಡಿಮೆ ಕಡಿಮೆ ಅಂದರೂ ತುಂಬ ದೊಡ್ಡ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ಸ್ ಬಂದು ಕಡಿಮೆ ಅಂದರೂ 30,000 ಬೆಡ್ಗಳನ್ನು ಜಾಸ್ತಿ ಮಾಡ್ತಿದ್ದಾರಂತೆ. 30,000 ಬೆಡ್ಗಳು, ಒಂದೊಂದು ಬೆಡ್ಗೂ ಒಂದೊಂದು ದಿನಕ್ಕೆ ಚಾರ್ಜ್ ಎಷ್ಟು ಗೊತ್ತಾರೆ ತಗೋತಾರೆ? ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಫೇಮಸ್ ದೊಡ್ಡ ಆಸ್ಪತ್ರೆಗಳು ಕಡಿಮೆ ಅಂದರೂ 100,000. ಒಂದು ದಿನಕ್ಕೆ ಲೆಕ್ಕ ಹಾಕ್ಕೊಳ್ಳಿ, 30,000 ಬೆಡ್ಗಳನ್ನು ಎಕ್ಸ್ಟ್ರಾ ಮಾಡ್ತಿದ್ದಾರೆ. ಒಂದು ದಿನಕ್ಕೆ 100,000 ಅಂತ ಹೇಳಿದ್ರೆ 30,000 ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 5 0 ಬರುತ್ತಲ್ವಾ?
3 ಲಕ್ಷ, 30 ಲಕ್ಷ, 3 ಕೋಟಿ, 30 ಕೋಟಿ, 300 ಕೋಟಿಯಷ್ಟು ಆದಾಯ ಒಂದು ದಿನಕ್ಕೆ. ತಿಂಗಳಿಗೆ 9,000 ಕೋಟಿ ಅಂದರೆ ವರ್ಷಕ್ಕೆ ಹೆಚ್ಚು ಕಡಿಮೆ 1 ಲಕ್ಷ ಕೋಟಿಯ ವ್ಯವಹಾರ ಒಂದು ದಿನಕ್ಕೆ. ಮಾತಾಡ್ತಿರೋದು ಮಕ್ಕಳೇ, ಇನ್ನು ಮದ್ದು, ಟ್ರೀಟ್ಮೆಂಟು, ಡಾಕ್ಟ್ರು, ಇನ್ನೊಂದು ಇನ್ನೊಂದು ಲೆಕ್ಕ ಹಾಕ್ಬೋದು. ಅಂದರೆ ನಮ್ಮ ಶಕ್ತಿ ಕುಂದುತ್ತಾ ಇದೆ, ನಮ್ಮ ಊಟ, ನಮ್ಮ ಆಲೋಚನೆ, ನಮ್ಮ ವೇಗ ಅನ್ನತಕ್ಕಂಥದ್ದು ಒಂದು ಹಂತಕ್ಕೆ ಇಳಿತಾರೆ. ಶಕ್ತಿ ಅನ್ನತಕ್ಕಂಥದ್ದು ತಗ್ಗುತ್ತೆ ಎಲ್ಲರಿಗೂ ಅಷ್ಟೆ. 10 ಇಷ್ಟು ದೊಡ್ಡ ಹಲಸಿನಣ್ಣು ತಿಂದು ಜೀರ್ಣಿಸ್ಕೋತಿದ್ದೆ ನಾನು, ಇಷ್ಟು ದೊಡ್ಡದು ಒಬ್ಬನೇ ಅಚ್ಚುಕಟ್ಟಾಗಿ. ಇವತ್ತು 4 ತಿನ್ಬೇಕಾದ್ರೇ ಸ್ವಲ್ಪ ಭಯ ಆಗುತ್ತೆ, ಡಯಾಬಿಟಿಸ್ ಇದೆ ಕಣೋ, ಎಷ್ಟೋ ತಿಂತೀಯ ಮಿತಿ ಮೀರಿದ್ದು ಅನ್ನತಕ್ಕಂಥದ್ದು. ಮಿತಿ ಮೀರಿದ ಊಟ, ಮಿತಿ ಮೀರಿದ ಕೆಲಸ, ಮಿತಿ ಮೀರಿದ ಆಲೋಚನೆ, ಮಿತಿ ಮೀರಿದ ಚಿಂತನೆ, ಮಿತಿ ಮೀರಿದ ಓಟ ಪಾಠ ಸುಸ್ತಾಗ್ಬಿಡ್ತವೆ. ಹಾಗೆಯೇ ದುಡ್ಡು ಕೂಡ ಅಷ್ಟೆ, ಅದಕ್ಕೊಂದು ದಶೆ ಇದೆ. ಇಷ್ಟು ದಿನ ನಿಮ್ಮ ಸಂಪಾದನೆ ಈ ರೀತಿ ಅಂತ ಒಂದು ಹಂತಕ್ಕೆ ಬಂದರೆ ಕೆಲವರಿಗೆ ಸ್ಟಾಗ್ನೆಂಟ್ ಆಗಿಬಿಡುತ್ತೆ. 100 ಅಲ್ಲ, 1 ಲಕ್ಷ ಅಲ್ಲ, ಕೋಟಿಗಳಲ್ಲಿ ಯಾರೋ ಒಬ್ಬರಿಗೋ ಇಬ್ಬರಿಗೋ ನಿರಂತರ ಅದೊಂದು ಲೆಕ್ಕಾಚಾರ, ಅವರ ಜಾತಕ ಲೆಕ್ಕಾಚಾರ. ಇನ್ನು 99 ಲಕ್ಷದ 99,999 ಜನಕ್ಕೆ ಒಂದು ಹಂತಕ್ಕೆ ನಿಲ್ಲುತ್ತೆ. 20ರಲ್ಲಿ ದುಡಿದ ದುಡ್ಡು ನೋಡಿ, ಅದಕ್ಕೆ 20ರಲ್ಲಿ ಕಲಿತ ವಿದ್ಯೆ, 30ರಲ್ಲಿ ಮಾಡಿದ ಕೆಲಸ, 40ರವರೆಗೂ ದುಡಿದ ದುಡ್ಡು, 50ರಲ್ಲಿ ಕಳ್ಕೊಳ್ಳೋ ಜವಾಬ್ದಾರಿ, 60ರ ಮೇಲೆ ವಾನಪ್ರಸ್ಥ ಅಂತ ಹೇಳುತ್ತೆ ನಮ್ಮ ಒಂದು ಸನಾತನ ಧರ್ಮ. 20ಕ್ಕೆ ಒಳಗಡೆ ಚೆನ್ನಾಗಿ ಓದ್ಕೋಬೇಕು, 30ರವರೆಗೂ ಒಳ್ಳೆ ಒಂದು ದುಡಿತ ಕೆಲಸ ಅಂತ, 40ರ ಮೇಲೆ ಒಂದು ಸಂಪಾದನೆ, ಅದಕ್ಕೊಂದು ಸ್ಟ್ಯಾಂಡರ್ಡ್ ಸ್ಟೇಟಸ್, 50ಕ್ಕೆ ಅದನ್ನೆಲ್ಲ ಖರ್ಚು ಮಾಡೋದಕ್ಕೆ ಸಿದ್ಧರಾಗಬೇಕು. ಮಕ್ಕಳ ಜವಾಬ್ದಾರಿ, ಮನೆ, ಇನ್ನೊಂದು ಅಂತ 60ರ ಮೇಲೆ ಎಲ್ಲ ಜವಾಬ್ದಾರಿ ಕಳ್ಕೊಂಡು ಕುಳಿತ್ಕೋಬೇಕು ಅಂತ ಹೇಳುತ್ತೆ. ಮತ್ತು ಏನಾಗಿದೆ, ನಾವು ಓಡ್ತಿರೋ ವೇಗ ನಿಜವಾಗ್ಲೂ ದುಡ್ಡು ಉಳಿಸ್ತಿದ್ದೇವ್ಯಾ? ಎಷ್ಟು ಸಾಲ ಇದೆ ಇವತ್ತು ಹೇಳ್ತಾರೆ, 160 ಲಕ್ಷ ಕೋಟಿ ಸಾಲ ನಮ್ಮ ಭಾರತ ದೇಶ ಮಾಡಿಟ್ಟುಕೊಂಡಿದೆ ಅನ್ನತಕ್ಕಂಥದ್ದು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನಾವಿರೋದು 142-145 ಕೋಟಿ ಜನ, ಇನ್ನೂ ಒಂದು 5-6 ಕೋಟಿ ಜನ ಲೆಕ್ಕಕ್ಕೆ ಸಿಕ್ಕಲಿಲ್ಲ, 150 ಕೋಟಿ ಇಟ್ಕೊಳ್ಳಿ. 150 ಕೋಟಿ ಜನಕ್ಕೆ 160 ಲಕ್ಷ ಕೋಟಿಯಷ್ಟು ಸಾಲ ಮಾಡಿಟ್ಕೋಬಿಟ್ಟಿದ್ದಾವೆ ಈ 10 ವರ್ಷದಲ್ಲಿ ಅಂತ. ಅಂದರೆ ನಮ್ಮ ದೇಶವೇ ಸಾಲದಲ್ಲಿದೆ, ನಮ್ಮ ಸರ್ಕಾರ ಸಾಲದಲ್ಲಿದೆ, ರಾಜ್ಯ ಸರ್ಕಾರ ಸಾಲದಲ್ಲಿದೆ. ಹಾಂ, 3ನೇ ಜಾಗದಲ್ಲೋ 4ನೇ ಜಾಗದಲ್ಲೋ ಕೂತಿದ್ದಾರೆ ಸಾಲ ಮಾಡೋದ್ರಲ್ಲಿ ನಾವು, ನಮ್ಮ ಕರ್ನಾಟಕ ರಾಜ್ಯ. ದುಡ್ಡಿಗೂ ಒಂದು ಅಂತ್ಯ ಇದೆ. ಅವತ್ತು ನಿಮಗೆ 8 ಅವರ್ ದುಡಿಯೋ ಜಾಗದಲ್ಲಿ 16 ಅವರ್ 18 ಅವರ್ ದುಡಿಯೋ ಶಕ್ತಿ ಇತ್ತು. ಡಬಲ್ ಡಬಲ್ ಪೇಮೆಂಟು, ಇನ್ಸೆಂಟಿವು, ಇನ್ನೊಂದು ಇನ್ನೊಂದು ಕೊಡ್ತಿದ್ರು. ಆದರೆ ಒಂದು ಹಂತಕ್ಕೆ ಹೋದಾಗ ಆಗೋಲ್ಲ, ನಿಮಗೆ ಯಾಕೆ ಅಷ್ಟು ಸ್ಯಾಲ್ರಿ ಕೊಡಬೇಕಂತ ಕಂಪ್ನಿಯೇ ಕಟ್ ಮಾಡುತ್ತೆ, ನಿಮ್ಮ ಬದಲು ಇನ್ನೊಬ್ಬರನ್ನು ಇಟ್ಕೊಂಡ್ರೆ ಸಾಕಲ್ವಾ ಅಂತ ಹೇಳುತ್ತೆ. ಇದು ಲೆಕ್ಕಗಳು. ಒಂದು ಹಂತಕ್ಕೆ ಹೋದಾಗ ನಮಗೆ ನೋಡಿ, 60 ಬಂದಾಗ ಮಕ್ಕಳ ಹತ್ರ ಕೈ ಚಾಚೋ ಪರಿಸ್ಥಿತಿ, ಅವರ ಹತ್ರ ಆಸ್ಪತ್ರೆಗೆ, ಮದ್ದಿಗೆ, ನಮ್ಮ ಖರ್ಚಿಗೆ ಅನ್ನತಕ್ಕಂಥ ಭಾವತ್ತು ಯೋಚನೆ ಮಾಡಿ ನೋಡಿ. ಅಲ್ಲೊಂದು ಎಳೆದಾಟ ಬರುತ್ತೆ. ಎಂಥ ದುಡ್ಡು ಬಂದರೂ ಒಂದು ಕಾಲಘಟ್ಟಕ್ಕೆ ಕೊಪ್ಪರಿಗೆ ಅಂತ ದುಡ್ಡು ಕೂಡ ಖರ್ಚಾಗಿ ಬಿಡುತ್ತೆ. ಮೇ ಬಿ ನಾನಾ ರೀತಿಯ ಒಂದು ಆಚಾರಗಳು, ಖರ್ಚುಗಳು, ನಮ್ಮ ಸ್ಟೇಟಸ್ಗೆ ತಕ್ಕಂಥದ್ದು ಇನ್ನೊಂದಿನ್ನೊಂದು ಮಾಡಿಟ್ಕೋಬಿಡ್ತೇವೆ, ಉಳಿಯೋಲ್ಲ ಆ ದುಡ್ಡು ಉಳಿಯೋಲ್ಲ. ನಾವೆಷ್ಟೇ ದುಡಿದ್ರು ಇವತ್ತು ನಮ್ಗೆ ಸಂಪಾದನೆ ನಮ್ಗೆ ಬರುತ್ತೆ 1 ಲಕ್ಷ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಾವು ವಾಸಿಸಬೇಕು, ಒಂದು ತುಂಬ ಹೈ ಕ್ಲಾಸ್ ಬದುಕಲ್ಲ, ತುಂಬ ಲೋ ಕ್ಲಾಸ್ ಬದುಕು ಅಲ್ಲ, ನಾವೊಂದು ಆವ್ರೇಜ್ ಬದುಕು. ಒಂದು ಪುಟ್ಟ ಕಾರು, ಅಮ್ಮ ಅಪ್ಪ, ಗಂಡ ಹೆಂಡತಿ, 2 ಮಕ್ಕಳು, ಮನೇಲಿ 6 ಜನ ಇದ್ದಾರೆ ಅಂದರೆ ಎಲ್ರಿಗೂ ಮನೆ ತೊಗೊಳಕ್ಕಾಗಲ್ಲ. ಆದರೂ ಬಾಡಿಗೆ ಮನೇಲಿದ್ದಾನೆ ಅಂದರೆ 25,000 ಮಿನಿಮಮ್ ಬಾಡಿಗೆ ಕಟ್ಟಬೇಕು. ಹೌದು, ನಿಯರೆಸ್ಟ್ ಸಿಟಿ ಇರಬೇಕು, ನಿಯರೆಸ್ಟ್ ಆಫೀಸ್ ಇರಬೇಕು, ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಇರಬೇಕು, ನಿಯರೆಸ್ಟ್ ಮೆಟ್ರೋ ಇರಬೇಕು. ಈ ಥರ ಎಲ್ಲ ತೊಗೊಂಡಂದರೆ 25-30 ಸಾವಿರ. 2 BHK ಹೌಸ್ಗೆ, 2 BHK ಎಲ್ಲ ಆಗುತ್ತೆ, 3 BHK ಬೇಕು. ಅಮ್ಮ ಅಪ್ಪ ಇದ್ದಾರಲ್ವಾ, ನಾವು ಅಮ್ಮ ಅಪ್ಪ ಆಗಿದ್ದೀವಲ್ವ, ಮಕ್ಕಳು ಬೆಳೀತಿದ್ದಾರೆ, ಅವ್ರಿಗೊಂದು ರೂಮ್ ಬೇಕಲ್ವಾ, ಗೆಸ್ಟಸ್ ಯಾರಾದರೂ ಬಂದರೆ ಬೇಕಲ್ವಾ. ಇನ್ನು ಮಕ್ಕಳು, ಒಂದೊಂದು ಮಗುವಿಗೂ 2-2.5 ಲಕ್ಷ ಫೀಸು.
ವರ್ಷಕ್ಕೆ. ಸೊ ಎರಡು ಮಕ್ಕಳು ತಗೊಳ್ಳಿ. ಆಮೇಲೆ ಮನೇಲಿ ಇಬ್ಬರು ವಯಸ್ಸಾದ ಮಕ್ಕಳಿದ್ದಾರೆ, ಅಮ್ಮ ಅಪ್ಪ, ಅವ್ರಿಗೆ ಆರೋಗ್ಯ ಖರ್ಚುಗಳು, ನಮ್ಮ ಆರೋಗ್ಯ ಖರ್ಚುಗಳು, ನಮ್ಮ ಓಡಾಟದ ಖರ್ಚು, ಈ ಥರ ತೊಗೊಂಡ್ರೆ ಕಡಿಮೆ ಕಡಿಮೆ ಎಂದರೂ 1.5 ಲಕ್ಷ ಇಲ್ಲದೆ ನೀವು ನಾರ್ಮಲ್ ಲೈಫ್ ಲೀಡು ಮಾಡಲು ಆಗುವುದಿಲ್ಲ. ಬೆಂಗಳೂರಲ್ಲಿ ಬರೆದಿಟ್ಕೊಳ್ಳಿ. ಒಂದೊಳ್ಳೆ ಹಣ್ಣು ತಿಂತೇನೆ, ಒಂದೊಳ್ಳೆ ಇನ್ನೊಂದೇನೋ ನಾನ್ ವೆಜ್ ತಿಂತೇನೆ, ವಾರಕ್ಕೊಮ್ಮೆ 2 ಬಾರಿ, ತಿಂಗಳಿಗೊಮ್ಮೆ ಎಲ್ಲಾದರೂ ಒಂದು ಪಿಕ್ಚರ್ಗೋ ಮೂವಿಗೋ ಮಾಲ್ಗೆ ಹೋಗ್ತಾನೆ. ಮಕ್ಕಳ ಬರ್ಡೇ, ನಮ್ಮ ಆ್ಯನಿವರ್ಸರಿ, ನಮ್ಮ ಬರ್ಡೇ, ಅಮ್ಮ ಅಪ್ಪನ ಬರ್ಡೇ, ಯುಗಾದಿ ಹಬ್ಬ, ದಸರಾ ಹಬ್ಬ, ಈ ರೀತಿ ಹಬ್ಬಗಳ ಸಡಗರ ತಗೊಳ್ಳೋದು, ಹೊಸ ಬಟ್ಟೆ, ಹೊಸ ವ್ಯವಸ್ಥೆ, ದುಡ್ಡು ಕರಗೋಗುತ್ತೆ, ಕೊಪ್ಪರಿಗೆ ಅಂತ ದುಡ್ಡು ಕೂಡ ಕರಗಿ ಹೋಗುವುದೇ. ಆದರೆ ತಮಾಷೆ ಗೊತ್ತ, ಸರಸ್ವತಿ ದೇವಿ ಮಾತ್ರ ನೀವು ಕಲಿತಷ್ಟು ಜ್ಞಾನ ಹೆಚ್ಚು, ಗೌರವ ಹೆಚ್ಚು, ಪದವಿ ಹೆಚ್ಚು, ಸ್ಥಾನ ಹೆಚ್ಚು, ನಿಮಗೆ ಕರೆದು ಕರೆದು ದೊಡ್ಡ ದೊಡ್ಡ ಕಮಿಟಿಗೆ ಹೆಡ್ ಮಾಡ್ತಾರೆ. ತುಂಬ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಿಮ್ಮನ್ನು ಬಂದು ಅಡ್ವೈಸರ್ ಆಗಿ ತಗೋತಾರೆ. ಒಂದು ಬಿಸ್ನೆಸ್ ಅಡ್ವೈಸರ್, ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಾನಾಗಿದ್ದುಂಟು, ಉಂಟು, ಈಗಿಲ್ಲ. ಒಂದು 4-5 ಕಂಪ್ನಿನಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೆ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ಮ ಅನುಭವ ಏನಿದೆಯೋ ತಗೊಳ್ಳಿ ಅಂತ. ಅದಕ್ಕಿಂತ ಒಂದು ಸಂಭಾವನೆ, ನೀವು ಬೆಳೆದಷ್ಟು, ನಿಮ್ಮ ಜ್ಞಾನ ಬೆಳೆದಷ್ಟು, ವಿದ್ವತ್ತು ಬೆಳೆದಷ್ಟು, ಒಂದು ವಯಸ್ಸಾದಷ್ಟು ಇನ್ನಷ್ಟು ಕರೆದು ಕರೆದು ನಿಮ್ಮನ್ನು ಒಂದು ಪ್ರವಚನಕರ್ತ ಅಂತಲೋ, ಇನ್ನೊಂದು ಇನ್ನೊಂದು ಒಂದು ವೇದಿಕೆಯೋ, ಸಮಾರಂಭವೋ, ಸಂಭ್ರಮವೋ, ಎಲ್ಲಾದರೂ ಕರೆದು ನಿಮಗೆ ಅಲ್ಲೊಂದು ಹೆಸರು, ಕೀರ್ತಿ, ಇನ್ನೊಂದು ಅಂತ ಒಂದು ಸಂಭಾವನೆ ಕರ್ಕೊಂಡು ಬರೋದು. ಇವ್ರು ದೊಡ್ಡವ್ರು ಬಂದ್ರಪ್ಪ ಅಂತ, ಅವ್ರ ಅನುಭವ ದೊಡ್ಡದಪ್ಪ, ಅವ್ರ ಜ್ಞಾನ ದೊಡ್ಡದು. ಅಂದರೆ ಸರಸ್ವತಿ ದೇವಿಗೆ ಮಾಗಿದಷ್ಟು, ಸರಸ್ವತಿ ದೇವಿ ಮಾಗಿದಷ್ಟು ವಯಸ್ಸಾದಷ್ಟು ಗೌರವ ಜಾಸ್ತಿ. ಅದನ್ನು ಪೂರ್ಣ ಅನುಭವಿಸ್ತಿದ್ದಾನೆ, ನನಗೆ ಮಾತ್ರ ಗೊತ್ತು, ಪರಿಪೂರ್ಣ ಅನುಭವಿಸ್ತಿದ್ದಾನೆ ಆ ಆನಂದವನ್ನು. ಹೌದು, 30 ವರ್ಷಗಳ ಹಿಂದ್ಗಡೆ ನನ್ನನ್ನು ನೋಡ್ತಿದ್ದದು ಬೇರೆ, 20 ವರ್ಷದ ಹಿಂದ್ಗಡೆ ನನ್ನನ್ನು ನೋಡ್ತಿದ್ದದು ಬೇರೆ, 10 ವರ್ಷದಿಂದ ನನ್ನನ್ನು ನೋಡ್ತಿರೋದು ಬೇರೆ, ಈಗ ನನ್ನನ್ನು ನೋಡ್ತಿರೋ ಒಂದು ಸ್ಥಾಯಿ ಸ್ಥಿತಿ ಬೇರೆ. ಹೌದು, ಇನ್ನಷ್ಟು ಹೆಚ್ಚುತ್ತೆ. ಅಂಥ ಒಂದು ಸರಸ್ವತೀ ದೇವಿಯ ಉಪಾಸನೆಗೆ ಇವತ್ತು ಅತ್ಯದ್ಭುತವಾಗಿರತಕ್ಕಂಥ ಒಂದು ದಿನ. ಅದರಿಂದ ಎಲ್ಲರೂ, ನಿಮ್ಮ ಕುಟುಂಬದ ಪೋಷಣೆ, ಶಕ್ತಿ ಬೇಕು, ಜ್ಞಾನ ಬೇಕು, ಬಲ ಬೇಕು, ಲಕ್ಷ್ಮಿ ಬೇಕು, ಅಂದರೆ ಸರಸ್ವತಿ ಇಲ್ಲದೆ ಇದು ನಡೆಯೋಲ್ಲ. ನೀವೆಷ್ಟೇ ದುಡ್ಡು ಸಂಪಾದಿಸಿರಿ, ಯಾರೋ ದೋಚ್ಕೊಂಡು ಹೊರಟೋಗ್ಬಿಡ್ತಾರೆ, ಯಾಕಂದರೆ ನಿಮ್ಮ ಹತ್ರ ಜ್ಞಾನ ಇಲ್ಲ, ವಿದ್ಯೆ ಇಲ್ಲ. ಸೊ ಇದು ಮಾಡೋದು ಸರಿಯಾ ತಪ್ಪ, ಹೇಗೆ ಕಾಪಾಡ್ಕೋಬೇಕು, ಯಾವ ರೀತಿ ಕಾಪಾಡ್ಕೋಬೇಕು ಅನ್ನತಕ್ಕಂಥದ್ದು ಅವಗಾಹನೆಯನ್ನು ಕೊಡುತ್ತೆ ಸರಸ್ವತಿ ದೇವಿ. ಶಕ್ತಿ, ನಿಮಗಿಂತಲೂ ಬಲಶಾಲಿ ಒಬ್ಬ ಬಂದು ನಿಮ್ಮನ್ನು ಬಡ್ದಾಕ್ಬಿಡ್ಬೋದು. ಎಂಥ ಬಲಶಾಲಿ ಆದರೂ ಒಂದು 10 ಜನ ಸೇರ್ಕೊಂಡು ದೊಣ್ಣೆ ಹಿಡ್ಕೊಂಡು ಬಂದರೆ ಬಿದ್ದು ಹೋಗ್ತೀವಿ. ಎಂಥ ದೊಡ್ಡ ಜಟ್ಟಿ ಆದರೂ, ಕುಸ್ತಿಪಟು ಆದರೂ, ಇವತ್ತು ನೋಡಿ ಒಬ್ಬ ಭಾರತದ ಬಹುದೊಡ್ಡ ಪ್ರಸಿದ್ಧ ಕುಸ್ತಿಪಟು ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಸೇರ್ಕೊಂಡಿದ್ದಾನೆ, ಜೈಲಲ್ಲಿ ಹಾಕಿಟ್ಟಿದ್ದಾರೆ, ತಿಹಾರ್ ಜೈಲಲ್ಲಿ. 10 ಜನರು ಜೊತೆನಲ್ಲಿ ಹೋಗ್ಬಿಟ್ಟು ತನ್ನ ಎದುರಾಳಿ ಕುಸ್ತಿ ಬಟ್ಟು ನನಗಿಂತ ಬೇಗ ಹೆಸರು ಬರುತ್ತೆ ಅಂತ ಅವನನ್ನು ಚಿತ್ ಮಾಡೋಕ್ಕಾಗೋಲ್ಲ. 10 ಜನರ ಜೊತೆಲಿ ಹೋಗಿ ಹೊಡೆದಾಡಿ ಬಡದಾಡಿ ಏನೋ ಮಾಡಿ ಸಾಯಿಸ್ಬಿಟ್ಟಿದ್ದಾನೆ, ಇವತ್ತು ಜೈಲಲ್ಲಿ ಕೂತಿದ್ದಾನೆ. ಎಂತೆಂಥ ಅವಾರ್ಡ್ಗಳು ಗೊತ್ತ, ಅಂದರೆ ತುಂಬ ಬಲ ಬಂದಾಗ ನಮ್ಮ ಬಲವೇ ಅಹಂಕಾರವಾಗಿ ನಮ್ಮನ್ನು ಸರ್ವನಾಶ ಮಾಡುತ್ತೆ. ಆದರೆ ಅವನೊಂದು ಸ್ವಲ್ಪ ಪೆರೋಲಲ್ಲೂ ಹೊರಗಡೆ ಬಂದಿದ್ದ, ಬೇರೆ ಬೇರೆ ಕಾರಣ, ಜಾಮೀನು ಇನ್ನೊಂದು ಅಂತ. ಅದನ್ನು ಕೊಡಿಸ್ದವ್ರು ಯಾರು? ಸರಸ್ವತಿ ಪುತ್ರರೇ. ಹೌದಲ್ವಾ? ಇದು ಲೆಕ್ಕ. ಒಂದು ಸರಸ್ವತಿ ದೇವಿ ಇದ್ದರೆ ನಿಮ್ಮ ಜೀವನವನ್ನು, ಅದಕ್ಕೆ ಓದಿರಬೇಕು. ಮನೆಗೊಂದು ಸ್ತ್ರೀ ಓದಿದ್ದರೆ ಇಡೀ ಒಂದು ದೇಶವನ್ನೇ ಪಾಲಿಸಬಲ್ಲಳು. ಅಬ್ಬಬ್ಬ ಅಂದರೆ ಮನೆಯ ಯಜಮಾನ ಓದ್ಕೊಂಡಿದ್ರೆ ಮನೇನ ಪೋಷಿಸಬಲ್ಲ. ಅದೇ ಮನೆಯ ಸ್ತ್ರೀ, ಆ ತಾಯಿ ವಾಗ್ದೇವಿ ಜಗನ್ಮಾತೆ, ಒಂದು ಸ್ತ್ರೀ ಓದಿಕೊಂಡಿದ್ದರೆ, ವಿದ್ಯಾವಂತೆಯಾಗಿದ್ದರೆ, ಇಡೀ ಕುಟುಂಬವೇನು ಇಡೀ ರಾಜ್ಯಕ್ಕೆ ಮಾದರಿ, ರಾಷ್ಟ್ರಕ್ಕೆ ಮಾದರಿ ಆಗುವಷ್ಟು ಶಕ್ತಿ ಚೈತನ್ಯ ತಂದುಕೊಡುತ್ತೆ. ಅದರಿಂದ ಇವತ್ತು ಇಂಥ ಒಂದು ಮಾಘಪಂಚಮಿ, ಸರಸ್ವತಿ ಪಂಚಮಿ, ವಿಶೇಷವಾಗಿ ಒಂದು ಮಂತ್ರಾನುಷ್ಠಾನವನ್ನು ಕೊಡ್ತೇನೆ. ತುಂಬ ಜನ ಗೊತ್ತಿರುತ್ತೆ, ಆದರೂ ಕೂಡ ಈ ಒಂದು ತಾಯಿ ಜಗಜ್ಜನನಿ, ಆ ಕ್ಷೀರ ಸಮುದ್ರದಿಂದ ಜನಿಸಿದ್ದು ಇವತ್ತು ಅನ್ನತಕ್ಕಂಥದ್ದು ಸ್ತ್ರೀ ಪಂಚಮಿ, ಸರಸ್ವತಿ ಪಂಚಮಿ, ದೇವಿ ಪಂಚಮಿ, ಮಾಘಪಂಚಮಿ, ವಿದ್ಯಾ ಪಂಚಮಿ ಅನ್ನತಕ್ಕಂಥ ಈ ದಿನ. ಆದಷ್ಟು ಎಲ್ಲರೂ ಈ ಒಂದು ಪುಟ್ಟ ಶ್ಲೋಕ ಬರೆದಿಟ್ಕೊಳ್ಳಿ. ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಮಾಡಬೇಕು. ಯಾಕಂದರೆ ಒಂದು ತಂದೆಯಾಗಿ ನನ್ನ ಕರ್ತವ್ಯಗಳನ್ನು ಮರೆತೋಗ್ಬಿಟ್ರೆ,
ತಾಯಿಯಾಗಿ ನನ್ನ ಕರ್ತವ್ಯಗಳನ್ನು ಯಾವಾಗ ವಿದ್ಯಾದೇವಿ ದೋಷ ಆಗ್ಬಿಡುತ್ತೋ ಅದಕ್ಕೆ ಜಾತಕ ನೋಡುವಾಗ ನೋಡ್ತೇವೆ, ಬುಧನ ಸ್ಥಾಯಿಯನ್ನು ನೋಡ್ತೇವೆ. ನನ್ನ ಜಾತಕದಲ್ಲಿ ನೀಚಭಂಗ ಉಚ್ಚ ಸ್ಥಾನ. ಮದುವೆಗೆ ಮೊದಲು ಈ ರೀತಿ ಮಾತಾಡೋಕ್ಕೂ ಬರ್ತಿರಲಿಲ್ಲ, ನಾನು ಮೌನಿ ಬೀಗ ಹಾಕೋತಿದ್ದೆ. ಮಾತಾಡುವಾಗ ಈಗಲೂ ಅಷ್ಟೇ, ಆ ಬಿಕ್ಕಲುವಿಕೆ ಇದೆ. ಆದರೆ ಉಚ್ಚ ಸ್ಥಾನದ ನೀಚ ಭಂಗ, ಮೀನದಲ್ಲಿದ್ದ ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನ. ಅದರಲ್ಲೂ ಆ ಬುಧನ ಜೊತೆಯಲ್ಲಿ ವಿಶೇಷ ಏನು ಗೊತ್ತಾ, ಕನ್ಯಾ ರಾಶಿಯಲ್ಲಿ ಮೂಲ ತ್ರಿಕೋನದ ಉಚ್ಚ ಸ್ಥಾನ. ಎಲ್ಲಿಗೂ ತೊಗೊಂಡು ಬಂದು ನಿಲ್ಲಿಸ್ಬಿಡ್ತು. ದೊಡ್ಡ ಸ್ಥಾನ, ವಿತ್ ಇನ್ 1.5 ಇಯರ್ಲಿ ನನ್ನ ಸ್ಥಾನ, ಇನ್ಕಮ್, ಬೇರೆ ಬೇರೆ ರೀತಿಯಲ್ಲಿ ನಡೆದಂಥ ಪವಾಡ ನನ್ನ ಜೀವನದಲ್ಲಿ ನಡೆದಿದೆ. ನೀಚ ಭಂಗ ಉಚ್ಚ ಸ್ಥಾನ. ಆದರೂ ಆ ನೀಚತ್ವ ಬಿಡಲಿಲ್ಲ ನನಗೆ. ಫಸ್ಟ್ ಪಿ ಯು ಸಿಲ್ ಫೇಲು, ಸೆಕೆಂಡ್ ಪಿ ಯು ಸಿಲ್ ಫೇಲು, ಡಿಗ್ರಿಲಿ ಫೇಲು, ಮಾಸ್ಟರ್ ಡಿಗ್ರಿಲಿ ಫೇಲು, ಬಿಡಲಿಲ್ಲ ನಾನು. ಉಚ್ಚ ಸ್ಥಾನದಿತ್ತಲ್ವಾ, ತಗೋ ಓಡು, ತಗೋ ಓಡು, ನಿರಂತರ ಅಧ್ಯಯನ 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 ಅಧ್ಯಯನ. ಇವತ್ತು ತಗೋ ಬಂದು ನಿಮ್ಮ ಮುಂದುಗಡೆ ಇಷ್ಟು ನಿರರ್ಗಳವಾಗಿ ಸುಲಲಿತವಾಗಿ ಸುಮಧುರವಾಗಿ ಮಾತನಾಡುವ ಶಕ್ತಿಯನ್ನು ಆ ವಿದ್ಯಾದೇವಿ ಕೊಟ್ಟಿರ್ತಕ್ಕಂಥದ್ದು. ಪುಟ್ಟದಾಗಿ ಬರ್ಕೊಳ್ಳಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅಲ್ಲಿ ಬರುತ್ತೆ ಶ್ಲೋಕ, ಮತ್ತೆ ಮತ್ತೆ ಕೇಳಿ. ಇದನ್ನು ಎಲ್ಲರೂ ಜಪ ಮಾಡಿ ಮಕ್ಕಳೇ. ನಮಗೆ ಬೇಕು ಸರಸ್ವತಿ. ನಾವು ಯಾರ್ಯಾರನ್ನೋ ನಂಬ್ತಿದ್ದೇವೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ. ಬುದ್ಧಿ ಕೆಡ್ತು ನೋಡಿ, ಅವನ ಬುದ್ಧಿ ಕೆಟ್ಟು ಲದ್ದಿ ತಿಂತು ಅಂತಾರೆ, ಅವನು ತಿನ್ಸುತ್ತೆ. ಅಂಥ ಒಂದು ಕೆಳಮಟ್ಟದ ವ್ಯಕ್ತಿಗಳು, ಮೋಸಗಾರರು, ಗೊತ್ತೇ ಆಗೋಲ್ಲ. ಬುಧ ಕೆಡ್ತು ಜಾತಕದಲ್ಲಿ ಆ ವಿದ್ಯಾದೇವಿ ಸರಸ್ವತೀ ದೇವಿ ಕೆಡ್ತು ಅಂತ ಹೇಳಿದ್ರೆ ಬೇಗ ನಂಬಿಸುತ್ತೆ. ತುಂಬ ದೊಡ್ಡದಾಗಿ ಓ ಸಾರ್, ಹಾಗೆ ಸಾರ್, ಹೀಗೆ ಸಾರ್, ಹಂಗೆ ಸಾರ್, ಹಿಂಗೆ ಸಾರ್ ಅನ್ನತಕ್ಕಂಥ ಒಂದು ಪ್ರಚೋದನೆಗಳನ್ನು ಉಂಟು ಮಾಡಿಸಿ ನಮ್ಮನ್ನು ತೊಗೊಂಡೋಗಿ ಕೆಡ್ಡ ಕೇಳಿಬಿಟ್ಟಿರುತ್ತೆ. ಅಂಥವ್ನು ಸವಾಸ ಮಾಡಬಾರ್ದಿತ್ತು, ಅಂಥವ್ನ ಜೊತೆ ವ್ಯವಹಾರ ಮಾಡಬಾರ್ದಿತ್ತು, ಅಂಥವ್ರ ಜೊತೆ ವ್ಯಾಪಾರ ಮಾಡಬಾರ್ದಿತ್ತು, ಅಂಥವ್ನ ಮಾತು ಕೇಳಬಾರ್ದಿತ್ತು. ಎಲ್ಲದಕ್ಕೂ ಕಾರಕ ಸರಸ್ವತಿ ದೇವಿ ಅಂತ ರಾವಣಾಸುರ ನೆನಪಿಟ್ಟುಕೊಳ್ಳಿ. ರಾವಣಾಸುರ ತಾಯಿ ಜಗನ್ಮಾತೆ ಸರಸ್ವತೀ ದೇವಿಯ ಅನುಷ್ಠಾನದಿಂದ ನಾರದರು ಬಂದು ಅಲ್ಲೊಂದು ಪವಾಡ ಮಾಡ್ತಾರೆ. ಅವನ ಆ ಬುದ್ಧಿಗೆ ಮಂಕು ಬಡಿಸುತ್ತೆ ಸರಸ್ವತೀ ದೇವಿ. ಹೌದು, ಸದಾ ಏನಪ್ಪ, ಆತ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು, ಅದು ಯತಿಗಳು ಎದ್ದೋಳುವ ಸಮಯ, ಮುಖ್ಯವಾಗಿ 3:30ಗೆಲ್ಲ ಎದ್ದು ಸ್ನಾನ, ಷೋಡಶೋಪಚಾರ, ಶಿವಪೂಜೆ ಮಾಡಿಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಸೂರ್ಯೋದಯಕ್ಕೆ ಮೊದಲೇ ಬಂದು ಸಿಂಹಾಸನದಲ್ಲಿ ಕುಳಿತುಕೊತಿದ್ದಂತೆ. ಬರೋದು ಬರೋನು ನವಗ್ರಹಗಳನ್ನೆಲ್ಲ ಉಲ್ಟಾ ಮಲಗಿಸ್ಬಿಟ್ಟು ಅವ್ರ ಬೆನ್ನನ ಮೇಲೆ ನಡ್ಕೊಂಡು ಬರೋನಂತೆ. ಇವನ ಮೇಲೆ ಶನಿ ಛಾಯೆ ಬೀಳಬೇಕು ಅಂತ ಹೇಳಿ ಎಲ್ಲ ದೇವತೆಗಳು, ಇಲ್ಲ ಅಂದರೆ ಅಲ್ಲಿ ಆತನ ಮೇಲೆ ಆ ಶನಿ ಪ್ರಭಾವ ಬೀರದ ಹೊರತು ಏನೂ ಆಗಲ್ಲ. ಶನಿನ ಕೂಡ ಕೆಳಗಡೆ ಹಾಕೊಂಡು ಬೋರ್ಲ್ ಮಲಗಿಸಿ ನಡ್ಕೊಂಡು ಹೋಗ್ತಿರ್ತಾರೆ. ಏನು ಮಾಡೋದು ಅಂದಾಗ ಆತ ವರಗರ್ವಿತ, ಶಿವಪೂಜೆ, ಶಿವ ಆರಾಧಕ. ಏನು ಮಾಡೋದು ಅಂದಾಗ ಆ ಸರಸ್ವತಿ ದೇವಿ ಹೇಳ್ತು, ನಾನು ಒಂದು ಕ್ಷಣ ನಿಮಿತ್ತ ಆತನನ್ನ ಮಂಕು ಬಡಿಯೋ ಹಾಗೆ ಮಾಡ್ತೇನೆ, ನೀವು ಏನಾದರೂ ಪ್ರಯತ್ನ ಮಾಡಿ ಅಂದಾಗ ನಾರದರು ಅಲ್ಲಿ ಬರ್ತಾರೆ ಆ ಸಮಯಕ್ಕೆ. ಏನು ರಾವಣ ಬ್ರಹ್ಮ, ನೀನು ಯಾರು? ಪುಲಶ್ಚ ಬ್ರಹ್ಮನ ಮೊಮ್ಮಗ, ಚತುರ್ಮುಖ ಬ್ರಹ್ಮನ ಮರಿಮೊಮ್ಮಗ, ವಿಶ್ವವಸು ಮಹರ್ಷಿಯ ತಪಸ್ವಿಯ ಮಗ, ನೀನು ಯಾರು? ಇಂದ್ರ ಕೂಡ ಓಡೋಗ್ಬಿಟ್ಟ, ಅವನನ್ನು ಜೈಲಲ್ಲಿ ಹಾಕ್ಬಿಟ್ಟಿದ್ದೆ. ಅಖಂಡ ಸಾಮ್ರಾಜ್ಯ ಯೋಗದ ಲಕ್ಷ್ಮೀ ಪುರುಷ, ಎಂಥ ದೊಡ್ಡ ಇಂಜಿನಿಯರ್ ನೀನು, ಹಾಗೆ ಹೀಗೆ ಹೊಗಳ್ತಾ ಆ ತೇಲಾಡ ಮತ್ತಲ್ಲಿ ಇದೇ ನಿನ್ನ ಶಕ್ತಿಗೆ ಇವ್ರನ್ನೆಲ್ಲ ಉಲ್ಟಾ ಹಾಕ್ಕೊಂಡು ನಡೀತಿದ್ಯಾ? ಇದೆಲ್ಲ ಎದೆ ಮೇಲೆ ಕಾಲಿಟ್ಟರೇನೆ ಅದೊಂದು ಮಜಾ ಅಂತ ಹೇಳ್ತಾರೆ. ಇವನಿಗೆ ಆ ಸಮಯಕ್ಕೆ ಆ ಒಂದು ಹೊಗಳಿಕೆಯ ಮತ್ತು ನೆತ್ತಿಗೇರೋ ಹಾಗೆ ಮಾಡಿ ಸರಸ್ವತಿ ದೇವಿ ಮಂಕು ಬಡಿಯೋಕೆ ಮಾಡಿ, ಐ ನೀವೆಲ್ಲ ಈ ಥರ ತಿರುಗಿರಿ ಅಂತ ಸಿಂಹಾಸನ ಹತ್ತೋ ಸಮಯಕ್ಕೆ. ಅವರೆಲ್ಲ ಈ ರೀತಿ ಇಡೋವಾಗ, ಆ ಕಾಲಿಟ್ಕೊಂಡು ಬರೋವಾಗ ಶನೇಶ್ವರರ ಒಂದು ವಕ್ರ ದೃಷ್ಟಿಯ ಒಂದು ನೂಲಿನಷ್ಟು ನೇರ ದೃಷ್ಟಿ ನೆನಪಿಟ್ಕೊಳ್ಳಿ. ಅದಕ್ಕೆ ಶನೇಶ್ವರರು ನೇರವಾಗಿ ನೋಡಲ್ಲ, ನೋಡು ಕೂಡುದು ಕೂಡ ಧ್ವಂಸವೇ ಅದು. ಅಂಥ ಒಂದು ಗಣಪತಿಗೆ ಶಿರಚ್ಛೇದನ ಆಗಿ ಹೋಯಿತು ಮಹಾ ಪ್ರಣವಶಕ್ತಿ. ಆ ಒಂದು ನಂಜುಂಡೇಶ್ವರ ಭಿಕ್ಷಾಧಿಪತಿ ಆಗಿಬಿಟ್ಟ. ಮಹಾವಿಷ್ಣು ಅಯ್ಯೋ ಮೋಹಿನಿ ರೂಪ ಬಂದು ಬಿಡ್ತು. ಸುಮ್ಮನೆ ಅಲ್ಲ, ಶನೇಶ್ವರದ ಒಂದೊಂದಲ್ಲ ಕಥೆಗಳು.
ಆ ವಕ್ರವಾಗಿ ನೋಡಿದಾಗ ಆ ಒಂದು ರಶ್ಮಿ ಬಿದ್ದು ಒಂದು ನೂಲಿನಷ್ಟು ಅವನ ಒಂದು ರೋಮದ ಮೇಲೆ ದಾಟ್ಕೊಂಡು ಹೋಯ್ತಂತೆ ಆ ದೃಷ್ಟಿ. ಅಷ್ಟೇ ಆಗ ಶುರುವಾಯಿತು ಆತನಿಗೆ ಆ ಒಂದು ಶನೀಶ್ವರರ ಪ್ರಭಾವ. ಅದಕ್ಕೆ ಕಾರಣ ಸರಸ್ವತಿ ದೇವಿಯ ಆ ಒಂದು ಮಂಕುಬೂದಿತನ ನಮ್ಮನ್ನು ಮಾರಿಸುತ್ತೆ. ನಮ್ಮಲ್ಲಿ ಒಂದು ಗರ್ವ ಬರೆಸೋದು ಭಗವತಿಯೇ, ಗರ್ವ ಭಂಗ ಮಾಡಿಸುವುದು ಭಗವತಿಯೇ. ಹೌದು, ನಮ್ಮಲ್ಲೊಂದು ಧರ್ಮ ಬರೆಸುವುದು ಭಗವತಿಯೇ, ಅಧರ್ಮ ಬರೆಸುವುದು ಭಗವತಿಯೇ. ಧರ್ಮ ಬಂದಾಗ ನಾವು ಯಾವ ಮಟ್ಟಕ್ಕೆ ಕಟ್ಟುಪಾಡಲ್ಲಿರ್ತೇವೆ, ಅಧರ್ಮ ಬಂದಾಗ ಎಷ್ಟು ಕಟ್ಟಳೆಗಳನ್ನು ಮೀರ್ತೇವೆ ಅನ್ನತಕ್ಕಂಥ ಬುದ್ಧಿ ಪ್ರಚೋದಯಾತ್. ಅದಕ್ಕೆ ಬುದ್ಧಿ ಪ್ರಚೋದಯಾತ್, ಆಮೇಲೆ ಜ್ಞಾನ ಪ್ರಚೋದಯಾತ್ ಅನ್ನತಕ್ಕಂಥದ್ದು. ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ, ಬುದ್ಧಿಗೆ ಕೂಡ ಸಕಲ ಬುದ್ಧಿಗೂ ಆಕೆಯೇ ಕಾರಕತ್ವ. ಹ್ರೀಂಕಾರಕಿ ಕ್ಲೀಂಕಾರಕಿ ಆ ಜಗನ್ಮಾತೆ. ಅದರಿಂದ ಇವತ್ತು ಆಯಿತು ಅಂತ ಹೇಳಿದಂದರೆ, ಹತ್ತಿರದಲ್ಲಿ ಯಾರಾದರೂ ಆಚಾರ್ಯರು ಗುರುಗಳು ಹೋಗಿ ಒಂದು ಫಲತಾಂಬೂಲವನ್ನು, ಯಾಕಂದರೆ ಸರಿಯಾದ ಆಚಾರ್ಯ ಸಿಕ್ಕಿದ್ರೆ ನಮ್ಮಲ್ಲಿರೋ ಲೋಪದೋಷಗಳನ್ನು ತೊಲಗಿಸಿ ನಮ್ಮ ಶಕ್ತಿಯನ್ನು ಹೊರಗಡೆ ತೆಗಿತಾರೆ. ಏ, ನೀನು ಮ್ಯಾಥ್ಸಲ್ಲಿ ಗ್ರೇಟ್ ಇದೆಯಾ, ಕೊಡ, ನೀನು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ನೀನು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಪರ್ಟ್, ನೀನು ಅಗ್ರಿಕಲ್ಚರ್ ಸೈನ್ಸಲ್ಲಿ ಎಕ್ಸ್ಪರ್ಟ್, ಈ ರೀತಿ ನೀನು ಬೊಟಾನಿಕಲ್ ಸೈನ್ಸಲ್ಲಿ ಎಕ್ಸ್ಪರ್ಟ್, ನೀನು ರಿಸರ್ಚ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಮ್ಮನ್ನು ನಮ್ಮ ಶಕ್ತಿಯನ್ನು ಗುರುತಿಸುವ ಶಕ್ತಿ ಆಚಾರ್ಯರಿಗೆ ಗುರು ಇರುತ್ತೆ. ನಮ್ಮ ಬುದ್ಧಿ ನಮಗಿದ್ದರೂ ಕೂಡ ಸ್ವಯಂ ಬುದ್ಧಿ ವರ್ಕ್ ಆಗಲ್ಲ, ಆ ಬುದ್ಧಿ ಎಲ್ಲಿ ಕುಳಿತುಕೊಂಡರೆ ಚೆಂದ ಅಂತ ತೋರಿಸುವುದೇ ಒಬ್ಬ ಆಚಾರ್ಯ. ಸೊ ಅದರಿಂದ ಹೋಗಿ ಆಗುತ್ತಾ ಹತ್ತಿರದ ರಾಮ ಮಂದಿರ, ರಾಘವೇಂದ್ರ, ಸಾಯಿಬಾಬಾ, ದಕ್ಷಿಣಾಮೂರ್ತಿ, ದತ್ತಾತ್ರೇಯರು, ಇಲ್ಲ ನಿಮ್ಮ ಸ್ಕೂಲ್ ಟೀಚರ್, ಇಲ್ಲ ನಿಮ್ಮ ಕಾಲೇಜ್ ಟೀಚರ್, ನಿಮಗೆ ಮಾರ್ಗದರ್ಶನ ಮಾಡಿದಂಥ ಪುರೋಹಿತರಿಗೆ ಒಂದು ಪುಟ್ಟದಾಗಿ ಬೂದುಗುಂಬಳಗಾಯಿ ತಗೊಳ್ಳಿ, ಪೂರ್ಣ ಜ್ಞಾನದ ಸಂಕೇತ ಅದು. ಅದರ ಜೊತೆಲಿ ಒಂದಷ್ಟು ಮೂರು ಥರದ ಹಣ್ಣು, ಒಂದು ಪುಟ್ಟ ಶಲ್ಯ, ಒಂದು ಕೈ ಟವಲ್ಲು, ಒಂದು ಸಣ್ಣ ಜೇನಿನ ಬಟ್ಟಲು, ಗಂಧ ಪುಷ್ಪಗಳನ್ನು ಇಟ್ಟುಬಿಟ್ಟು ಒಂದು ಗಂಧದ ಕಡ್ಡಿ, ಸ್ವಲ್ಪ ಪುಷ್ಪ, ಎಲೆ, ಅಡಿಕೆ ಇಷ್ಟಿಟ್ಟು ತೊಗೊಂಡೋಗಿ ಅವರಿಗೆ ಕೊಟ್ಟು ಒಂದು ಸ್ವಲ್ಪ ಅಕ್ಷತೆ ಕೊಟ್ಟು ಹಾಕಿಸ್ಕೊಳ್ಳಿ. ಯಾಕಂದರೆ ನಮ್ಮ ಬುದ್ಧಿ ಎಷ್ಟೇ ಇರ್ಬೋದು ಸರಿಯಾಗಿ ಉಪಯೋಗ ಆಗಲಿಲ್ಲ, ಸರಿಯಾದ ಜಾಗದಲ್ಲಿ ಉಪಯೋಗ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಏನಿದ್ದೇನು ಪ್ರಯೋಜನ? ಏನು ಬುದ್ಧಿ ಇದ್ದು ಏನು ಪ್ರಯೋಜನ ಕಣೋ ನೋಡೋ, ಎಂಥ ಹೆಬ್ಬೆಟ್ಟು ಹತ್ರ ಇವನು ಬಂದು ಕೆಲಸ ಮಾಡ್ತಾನೆ. ಹೌದು, ಇವತ್ತು ಇಡೀ ದೇಶದಲ್ಲಿ ತುಂಬ ಜನ ಹೆಬ್ಬೆಟ್ಟುಗಳೇ ನಮ್ಮನ್ನು ಆಳ್ತಿರೋದು, ಅವರ ಹತ್ರ ಕುಳಿತಿರೋ ಅಂಥ ಮಹಾವಿದ್ವತ್ತು ಜ್ಞಾನ ಇರತಕ್ಕಂಥ ತುಂಬ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನೋಡಿ ಅವ್ರ ಮುಂದಗಡೆ ಕೈ ಕಟ್ಟಿ ನಿಂತ್ಕೋಬೇಕಾಗುತ್ತೆ. ನೋಡಿ, ಇದುವೇ ಗುರುಶಾಪ, ಅವ್ರ ಜಾತಿಗಳಲ್ಲೆಲ್ಲ ಗುರುಶಾಪ ಇರುತ್ತೆ. ಇಂಥ ಮೂಡರ ಜೊತೆ ನಾವು ಕುತ್ಕೋಬೇಕು ಅನ್ನೋ ಒಂದು ಭಾವ ನಡೆಯುತ್ತೆ. ಅದಕ್ಕೋಸ್ಕರ ಅದು ನಡೆಯಬಾರದು. ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂಥ ಆ ಯೋಗವುಳ್ಳ ಸ್ಥಾನ ದೊರಕಬೇಕು. ಅದಕ್ಕೋಸ್ಕರವೇ ಸರಸ್ವತೀ ದೇವಿಯ ಉಪಾಸನೆ, ಉಪಾಸನೆ ಇಲ್ಲದೆ ವಿದ್ಯೆ ಒಲಿಯುವುದಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಸರಳ, ಸುಲಭ, ಸುಲಲಿತ ಅಂದರೆ ವಿದ್ಯೆಯೇ. ಆದರೆ ಪರಿಶ್ರಮ ಪಡಬೇಕು, ಓದಬೇಕು, ಕುತ್ಕೋಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅಲ್ಲಿ ಕುಳಿತುಕೊಂಡು ಪೂರ್ತಿ ಫೋಕಸ್ ಮಾಡುವ, ಏಕಾಗ್ರತೆ ಮಾಡುವ ಶಕ್ತಿ ಸರಸ್ವತಿ ದೇವಿ ಕೊಡೋದು. ಅದಕ್ಕೆ ಈಗಿನ ಮಕ್ಕಳಲ್ಲಿ ಅದು ಏಕಾಗ್ರತೆ ಭಂಗ ಜಾಸ್ತಿ. ಯಾಕಂದರೆ ಬುಧನ ಎಡವಟ್ಟು ವಕ್ರ, ಎಷ್ಟು ಮಕ್ಕಳು ಜಾತಕ ನೋಡಿದ್ರು ಬುಧ ವಕ್ರ ನೋಡ್ತಿದ್ದಾನೆ, ಗುರು ವಕ್ರನು ನೋಡ್ತಿದ್ದಾನೆ, ಬುಧ ನೀಚತ್ವ ನೋಡ್ತಿದ್ದಾನೆ, ಬುಧನ ಜೊತೆ ಬೇರೆ ಬೇರೆ ವಿಚಿತ್ರವಾದಂಥ ಗ್ರಹ ಸಂಧಿಗಳು, ಕುಜನ ಸಂಧಿಗಳು ಸೇರಿ ಎಡವಟ್ಟು ಮಾಡತಕ್ಕಂಥದ್ದಾಗುತ್ತೆ. ಅದನ್ನು ತಪ್ಪಿಸಲು ಇವತ್ತು ಆದಷ್ಟು ಈ ಮಾಘಪಂಚಮಿಯ ದಿನ ಸರಸ್ವತೀ ದೇವಿಯ ಉಪಾಸನೆ ಮಾಡಿ. ಹತ್ತಿರದಲ್ಲಿದ್ದರೆ ಹರಿಹರಪುರ ಇದೆ, ಕೊಲ್ಲೂರು ದೇವಿ ಇದೆ, ಶೃಂಗೇರಿ ಇದೆ, ಇದ್ದರೆ ಹೋಗಿ ದೇವಿಯ ದರ್ಶನ ಇವತ್ತಾಗಲಿಲ್ಲ ಗುರುಗಳು, ಇನ್ನೊಂದು ದಿನ ಮಾಡ್ಕೋಬೋದಾ? ಯಾವುದೇ ತಿಂಗಳಿನ ಪಂಚಮಿ ದಿನ ಹೋಗಿ, ಮುಖ್ಯವಾಗಿ ಮಾಘಮಾಸದ ಪಂಚಮಿಯ ದಿನದಂದು ದೇವಿ ದರ್ಶನ, ದೇವಿ ಆರಾಧನ, ದೇವಿ ಪೂಜಾ, ದೇವಿ ಸಂಕಲ್ಪ ಅತ್ಯಂತ ದೊಡ್ಡ ಶಕ್ತಿಯನ್ನು ತಂದುಕೊಡತಕ್ಕಂಥದ್ದಾಗುತ್ತೆ, ಬಲ ಕೊಡುತ್ತೆ, ನಿಯಮ ಕೊಡುತ್ತೆ. ನಾವೇನು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಬದುಕು ಕಟ್ಟಬೇಕು ಅನ್ನತಕ್ಕಂಥದ್ದಕ್ಕೆ ದಾರಿ ತೋರಿಸ್ಕೊಡುತ್ತೆ. ಆದ್ದರಿಂದ ಈ ಮಾಘಪಂಚಮಿಯ ಈ ದಿನವನ್ನು, ಸರಸ್ವತಿ ದೇವಿಯ ಈ ದಿನವನ್ನು ನಿಮ್ಮ ಶಕ್ತಿಗೋಸ್ಕರ, ಆ ಶಕ್ತಿ ದುರುಪಯೋಗ ಆಗದ ಹಾಗೆ, ನಿಮ್ಮ ದುಡ್ಡು ದುರುಪಯೋಗ ಆಗದ ಹಾಗೆ, ನಿಮ್ಮ ಬಲ ದುರುಪಯೋಗ ಆಗದ ಹಾಗೆ, ನಿಮ್ಮ ಅಧಿಕಾರ ದುರುಪಯೋಗ ಆಗದ ಹಾಗೆ, ಏನೋ ಬುದ್ಧಿಗೆ ಮೆಟ್ಟಬೇಕು ಅಂತ ಅವನಿಗೆ ಚೆನ್ನಾಗಿರೋ ಅಷ್ಟು ಚೆನ್ನಾಗಿರೋ ಹೆಂಡತಿ ಇದ್ದು ನೋಡೋ,
ಅಷ್ಟೊಳ್ಳೆ ಅಮ್ಮ ಅಪ್ಪಿದ್ದು ನೋಡಿ ಬಿಟ್ಟು ಹೋಗ್ಬಿಟ್ಟ, ಅಷ್ಟೊಳ್ಳೆ ಗೌರ್ಮೆಂಟ್ ಕೆಲಸ ಇದ್ದು ಕೂಡ ಬಿಟ್ಟು ಅದರಲ್ಲಿ ಒಂದು ಜೀವನ ಪರ್ಯಂತ ದುಡಿಬೋದಿತ್ತು, ಅದ್ಯಾವುದು ಲಂಚಕ್ಕೆ ಕೈ ಇಟ್ಬಿಟ್ನಲ್ಲೋ ಇವನು, ಭ್ರಷ್ಟಾಚಾರಕ್ಕೊಳಗಾಗ್ಬಿಟ್ನಲ್ಲೋ, ಇದೆಲ್ಲ ಬುದ್ಧಿ ಕೆಟ್ಟೇನೆ. ಸರಸ್ವತಿ ದೇವಿಯ ಒಂದು ಭಾವ ಕೆಟ್ಟಿದ್ದಾಗ ಬುದ್ಧಿ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸುತ್ತೆ. ಇಷ್ಟೊಳ್ಳೆ ಸೊಸೆ ಇದ್ದು ಅತ್ತೆ ಚೆನ್ನಾಗಿರಲ್ಲ, ಒಳ್ಳೆ ಹೆಂಡತಿ ಧರ್ಮದಂತಹ ಹೆಂಡತಿ, ಪಾಪ ಪ್ರೀತಿಸೋ ಹೆಂಡತಿ, ಆಕೆನ ಗುರುತಿಸೋಲ್ಲ, ಅವಮಾನಿಸೋದು, ಇದೆಲ್ಲವೂ ಆ ಬುದ್ಧಿ, ಬುದ್ಧಿ ನೆಟ್ಟಗಿಲ್ಲ, ಬುದ್ಧಿ ನೆಟ್ಟಗಿಲ್ಲ, ಬುದ್ಧಿ ನೆಟ್ಟಗಿಲ್ಲ ಅನ್ನತಕ್ಕಂಥದ್ದು. ಸೊ ಆ ಭಾವದೋಷ ಹೋಗಲು ಆದಷ್ಟು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ್ಯಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದನ್ನು ಆದಷ್ಟು ಆದಷ್ಟು ಜಪ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಮಾಡ್ಕೊಳ್ಳಿ. ಮಕ್ಕಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಜಪ ಮಾಡಿಸಿ, ಅದರ ಜೊತೆಯಲ್ಲಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ, ಇದು ಶ್ರೀರಾಮಚಂದ್ರನ ಶ್ಲೋಕ. ಇದ್ರ ಜೊತೆಯಲ್ಲಿ ಸೇರಿಸಿ ಮಾಡಿಸಿ, ಯಾಕಂದರೆ ಋಗ್ವೇದವನ್ನು ಅಷ್ಟು ಸುಲಭವಾಗಿ ಕಲಿಯಲಿಕ್ಕೆ ಆಗೋದಿಲ್ಲ, ಕಲಿತ ಮೇಲೆ ಅದನ್ನು ಪಾಲನೆ ಮಾಡೋದು ಇನ್ನೂ ಕಷ್ಟ, ತುಂಬ ಕಷ್ಟ. ಋಗ್ವೇದದ ಅತಿ ದೊಡ್ಡ ಮಹಾಪಂಡಿತರಾಗಿದ್ದರು ನನ್ನ ರಾಮಚಂದ್ರ ಪ್ರಭುಗಳು. ಅದಕ್ಕೆ ಆ ನಿಯಮ, ಆ ತೇಜಸ್ಸು, ಬ್ರಹ್ಮ ತೇಜಸ್ಸು, ಸೂರ್ಯ ತೇಜಸ್ಸು, ಅಗ್ನಿ ತೇಜಸ್ಸು, ಅಬ್ಬೋ ಹಾ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಇವತ್ತು ಯಾರಾದರೂ ಆಚಾರ್ಯರಿಗೆ ಬರಿಗೆಯಲ್ಲಿ ಹೋಗಬೇಡಿ, ಯಾವತ್ತೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಒಂದೆರಡೆಲೆ, ಎರಡೆಲೆ ಅಂದರೆ ಎರಡೆಲೆ ಅಂತಲೇ ಅಂದ್ಕೋಬಿಟ್ಟಿದ್ದಾರೆ ತುಂಬ ಜನ, ಅಲ್ಲ ಒಂದಷ್ಟೆಲೆ ಅಡಿಕೆ ಅದ್ರ ಜೊತೆಲ್ಲೂ ಒಂದು ಹಣ್ಣು, ಎರಡು ಬಾಳೆಹಣ್ಣು ತೊಗೊಂಡು ಹೋಗ್ಬೇಕು, ಇಲ್ಲ ಒಂದು ತೆಂಗಿನಕಾಯಿ ತೊಗೊಂಡು ಹೋಗ್ಬೇಕು, ಇಲ್ಲ ಎರಡು ಬಾಳೆಹಣ್ಣು ಒಂದು ತೆಂಗಿನಕಾಯಿ ಜೊತೆ ತೊಗೊಂಡು ಹೋಗ್ಬೋದು, ಇಲ್ಲ ಆ್ಯಪಲ್ ಒಂದು ಇಡ್ಬೋದು, ಮೂಸಂಬಿ ಒಂದು ಇಡ್ಬೋದು, ಆರೆಂಜ್ ಒಂದು ಇಡ್ಬೋದು. ಯಾರೋ ನಿಮ್ಮ ಸುತ್ತ ಮುತ್ತ ಪುರೋಹಿತರು, ಆಚಾರ್ಯರು, ಗುರುಗಳು, ಟೀಚರ್, ಮಾರ್ಗದರ್ಶನ ನಿಮ್ಮನ್ನು ತಿದ್ದಿದ್ದಾರೆ, ಬೆನ್ತಟ್ಟಿದ್ದಾರೆ, ಸಮಾಧಾನ ಮಾಡಿದ್ದಾರೆ, ನಿಮ್ಮಲ್ಲಿರೋ ಶಕ್ತಿನ ತೋರಿಸಿದ್ದಾರೆ, ನೀವು ಯಾರು, ನಿಮ್ಮ ಬಲವೇನು, ಎಲ್ಲೋ ಕುಗ್ಗಿ ಕೂತಿದ್ರಿ, ಚೈತನ್ಯ ಕಳ್ಕೊಂಡು ಕೂತು ಬಿಟ್ಟಿದ್ರಿ, ನನಗೆ ದಿಕ್ಕೇ ಇಲ್ಲ ಅಂತ ಕೂತು ಬಿಟ್ಟಿದ್ರಿ, ಅಂಥದ್ರ ಒಂದು ಭಾವಕ್ಕೆ ಅವರೆಲ್ಲೋ ನಿಮಗೊಂದು ಬೆನ್ತಟ್ಟಿ, ಕಿವಿ ಹಿಂಡಿ, ಇದಿದೆ ನೋಡು, ಯಾಕಿಲ್ಲ, ಏನಕ್ಕೆ ಸೋತೋಗ್ತೀಯ ಅಂತ ಹೇಳ್ತೀಯ, ಯಾಕೆ ಕೊರಗ್ತೀಯ, ನಿನ್ನ ಬಲವೇನು ಅಂತ ನಿನಗೆ ಗೊತ್ತಿಲ್ವಾ, ನೋಡು ಅಂತ ಹೇಳಿ ಬೈದೋ ಹೊಗಳಿಯೋ ತೆಗಳಿಯೋ ನಿಮಗೊಂದು ಗೈಡೆನ್ಸ್ ಮಾಡಿರ್ತಾರೆ ಅಂಥವ್ರಿಗೆ ಹೋಗಿ, ಇವತ್ತೇ ಆಗಲಿಲ್ವಾ, ಮುಂದೊಂದು ದಿನ ಯಾವತ್ತಾದರೂ ಸಿಕ್ಕಾಗ ಹೋಗಿ ಹುಡ್ಕೊಂಡು ಹೋಗಿ ಅವ್ರಿಗೊಂದು ಫಲತಾಂಬೂಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಯಾರ್ಯಾರಿಗೋ ಕಾಲು ಬೀಳ್ತೀರಿ, ಈ ಜೇಡಿ ಮಣ್ಣಿಗೆಲ್ಲ ಕಾಲಿಗೆ ಬೀಳ್ತೀರಿ, ಅಂಥ ಗುರುಗಳ ಪಾದಕ್ಕೆ ಬೀಳಿ, ಹೋಗಿ ಇದ್ದಾರೆ ಇದ್ದಾರೆ ನಿಮ್ಮ ಸುತ್ತಮುತ್ತ. ಪ್ರಾಥಮಿಕ ಶಾಲೆಯ ಗುರುವಿಗಿಂತ ದೊಡ್ಡ ಗುರುವಿಲ್ಲ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪ್ರಾಥಮಿಕ ಹಂತದ ಆ ಒಂದು ವಿದ್ಯೆ ಇದೆಯಲ್ಲ, ತುಂಬ ಸುಲಭ ಅಂದ್ಕೋಬಿಟ್ಟಿದಾರಲ್ಲ, ನಾವು ಪ್ರಾಥಮಿಕ ಹಂತದಲ್ಲಿ ನಾವು ಒಂದು ಮಂಗಗಳಾಗಿರ್ತೀವಿ, ಈ ಮಂಗಗಳನ್ನು ಹಿಡಿದು ಕಟ್ಟಿ ನಮ್ಮಲ್ಲೊಂದು ಚೈತನ್ಯ ತುಂಬಿಸಿ ನಮ್ಮ ಶಕ್ತಿಯನ್ನು ಹೊರಜಗತ್ತಿಗೆ ಮಾನವ ರೂಪಿಯಾಗಿ ನಿಲ್ಲಿಸಿದವರು ನಮ್ಮ ಪ್ರಾಥಮಿಕ ಪಾಠಶಾಲೆಯ ಮಹಾಗುರುಗಳು, ಮಹಾಗುರುಗಳು ಹೌದು. ಅರೆ ಒಂದಷ್ಟು ತಿಳ್ಕೊಂಡ ಮೇಲೆ ತಿಳ್ಕೊಳ್ಳೋದು, ಇನ್ನಷ್ಟು ಹೆಚ್ಚು ಅದೇನು ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತೇವೆ, ಅದೇನು ದೊಡ್ಡ ವಿಚಾರ ಅಲ್ಲ, ನಾವೇ ಮನೆಯಲ್ಲೇ ಕೂತ್ಕೊಂಡು ಡಿಗ್ರಿ ಎಲ್ಲ ಪಾಸ್ ಮಾಡ್ಕೋಬೋದು. ಆದರೆ ಪ್ರಾಥಮಿಕ ಹಂತದ ಒಂದು ವಿದ್ಯೆ ಇದೆಯಲ್ಲ, ಅದೊಂದು ಮಹಾವಿದ್ಯೆ. ಮಹಾಗುರುಗಳವರು ಪ್ರೀತಿಸಿರ್ತಾರೆ, ತಿನ್ಸಿರ್ತಾರೆ, ತಿದ್ದಿರ್ತಾರೆ, ಒಂದು ಏಟ್ ಹಾಕಿರ್ತಾರೆ ನಮ್ಮನ್ನು ತಿದ್ದಲಿಕ್ಕೆ. ಆದರೆ ನಮ್ಮ ಮನಸ್ಸು ಇವತ್ತೇನಾಗ್ಬಿಟ್ಟಿದೆ, ತಪ್ಪು ತಪ್ಪಾದಂಥ ಒಂದು ಕಲ್ಪನೆಗಳು ಬಂದುಬಿಟ್ಟಿದೆ. ಇವತ್ತು ಗುರುಗಳನ್ನು ನಿಲ್ಲಿಸೋದು, ಬೈಯೋದು, ತೆಗಳೋದು, ಬೇರೆ ಬೇರೆ ನಿಮಗೆ ಇಷ್ಟವಿಲ್ವ ಬಿಟ್ಟು ಹೊರಟೋಗಿ, ಅವ್ರನ್ನ ನಿಲ್ಲಿಸೋದು ಬೇಡ, ಹೊಗಳೋದು ಬೇಡ. ಯು ಆರ್ ನಾಟ್ ಡಿಸರ್ವ್ಡ್ ಇಟ್, ನಾರ್ ಹೀ ಈಸ್ ಡಿಸರ್ವ್ಡ್ ಇಟ್, ಅಷ್ಟೇ. ಆತನಿಗೆ ನಿಮ್ಮ ಅವಶ್ಯಕತೆ ಸಿಗಲಿಲ್ವೋ, ಇಲ್ಲ ನಿಮಗೆ ಸರಿಯಾದ ಗುರುವಿನ ಅವಶ್ಯಕತೆ ನಿಮ್ಮ ಜಾತಕದಲ್ಲಿ ಇರಲಿಲ್ವೋ ಏನೋ, ಬಿಡಿ ಬಿಡಿ, ಅಲ್ಲಿ ಆ ಒಂದು ಮಾತುಗಳು ಬೇಡ, ಬಿಟ್ಟುಬೇಡಿ. ಎಲ್ಲೋ ಎಲ್ರಿಗೂ ಒಳ್ಳೆಯವ್ರು ಆಗ್ಲಿಕ್ಕೆ ಆಗೋದಿಲ್ಲ, ಆಗಿರುತ್ತೆ ಕೆಲವೊಮ್ಮೆ ನಮ್ಮ ಒಂದು ತಪ್ಪು ಒಪ್ಪುಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇವ್ರು ನನ್ನಷ್ಟು ಎಡವಟ್ಟಿರಲಿಲ್ಲ, ನನ್ನಷ್ಟು ದೊಡ್ಡ ಮಂಗ, ದೊಡ್ಡ ಕಪಿ ಶ್ರೇಷ್ಠ ಶ್ರೇಷ್ಠ ಎಣ್ಣ ಹೇಳಲ್ಲ, ನಾನು ನಿಕೃಷ್ಟ ಅಂತೇನೆ, ನಾನು ನನ್ನಷ್ಟು ಕವಿ ನಿಕೃಷ್ಟ ಇರಲಿಲ್ಲ. ಅನ್ಬೇರಬಲ್ ಕಿಡ್, ನಾನು ಅನ್ಬೇರಬಲ್. ಅಯ್ಯೋ ನಿಮಗೆ ಗೊತ್ತಿಲ್ಲ, ಇದು ಸತ್ಯ, ಪರಮಾತಿ ಪರಮ ಸತ್ಯ. ಆ ಮಹಾದೇವತೆಗಳವರು, ದೇವತೆಗಳು
ಪುಣ್ಯವಂತರು, ಧರ್ಮವಂತರು, ನ್ಯಾಯವಂತರು, ಈ ಮಡ್ಡಿ ಮಾದರಿಯನ್ನು ತಿದ್ದಿ ಒಂದು ಕುಂಬಾರನ ಹಾಗೆ, ಏನಕ್ಕೂ ಪ್ರಯೋಜನವಿಲ್ಲದೆ ಈ ಮಣ್ಣನ್ನು ಒಂದು ಅದ್ಭುತವಾಗಿ ಪೂಜಾ ಮಾಡಿಟ್ಬಿಟ್ರು. ಆ ಗುರುಗಳಿಗೆಲ್ಲರಿಗೂ ಸರಸ್ವತಿ ಸ್ವರೂಪವಾಗಿ ನನ್ನ ಪಾದಾರವಿಂದಗಳು. ನೀವು ಕೂಡ ನನ್ನ ಸರಸ್ವತಿಯೇ, ಅಮ್ಮಂದಿರೆ, ತಿದ್ದಿದ್ದೀರಿ, ಗೈಡ್ ಮಾಡಿದ್ದೀರಿ ಗುರುಗಳೇ, ಈ ವಿಚಾರ ಹೇಳಿ ಆ ವಿಚಾರ ಹೇಳಿ ತಿಳ್ಕೊಂಡು ಬಂದು ನಿಮ್ಮ ಮುಂದ್ಗಡೆ ಕುಳಿತಿದ್ದೇನೆ. ಅದರಿಂದ ದಯಮಾಡಿ, ನಿಮ್ಮ ಮಕ್ಕಳೆಲ್ಲ ಆ ಥರದ ದೋಷ ಆಗ್ತಿದೆ, ನಿಮ್ಮಲ್ಲಿ ದೋಷ ಆಗ್ತಿದೆ, ವೃತ್ತಿಯಲ್ಲಿ ದೋಷ ಆಗ್ತಿದೆ, ಸಂಪಾದನೆಯಲ್ಲಿ ದೋಷ ಆಗ್ತಿದೆ, ನಿಮ್ಮ ಯೋಗ್ಯತೆಗೆ ಒಂದು ಸ್ಥಾನ ಸಿಗ್ತಿಲ್ಲ, ಯಾಕೋ ಕೆಲಸದಲ್ಲಿ ವೀಕು ಅಂತಾರೆ, ಯಾವಾಗಲೂ ರೆಕಗ್ನಿಷನ್ ಇಲ್ಲ ಅಂತಾರೆ, ಯು ಆರ್ ನಾಟ್ ಪುಡಿಂಗ್ ಯುವರ್ ಎಫರ್ಟ್ ಅಂತಾರೆ. ಸರಸ್ವತಿ ಮಂತ್ರ ಅನುಷ್ಠಾನ ಮಾಡಿಕೊಳ್ಳಿ, ನೋಡಿ ನಡೆಯತಕ್ಕಂಥ ಒಂದು ಅದ್ಭುತ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಾಘಪಂಚಮಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ವಿದ್ಯೆಯ ಅನುಷ್ಠಾನ ಸಿಗಲಿ. ಮಕ್ಕಳೆಲ್ಲರಿಗೂ, ಎಲ್ಲರೂ ನೀವು ಕೋರಿಕೊಂಡ ವಿದ್ಯೆ, ನೀವು ಬಯಸಿದಂಥ ವಿದ್ಯೆ, ನೀವು ಆಶಿಸಿದಂಥ ವಿದ್ಯೆ ನಿಮಗೆ ಒಲಿಯಲಿ ಅಂತ ತಾಯಿ ಜಗನ್ಮಾತೆಯಲ್ಲಿ ಕೇಳ್ಕೊತಿದ್ದೇನೆ. ಒಳ್ಳೆಯದಾಗಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೇವತಿ ನಕ್ಷತ್ರ, ವಿಶೇಷವಾಗಿ ಚಂದ್ರ ಬುಧನ ಸಾರ ನೋಡಿ, ಬುದ್ಧಿ ಸಾರ, ಸರಸ್ವತೀ ದೇವಿಯ ಸಾರ ಆಯ್ತು. ಸೊ ಅಂಥ ಒಂದು ಬುಧ ಶುಕ್ರನ ಜೊತೆ ಲಲಿತ ಕಲಾ, ಕುಜ, ಇಂಜಿನಿಯರಿಂಗ್, ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಕಂಡಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಕ್ರೈಮ್ನ ಕಂಡಿಡಿಯೋದು, ತಿಳ್ಕೊಳ್ಳೋದು, ಫಾರೆನ್ಸಿಕ್ ಕ್ರೈಮ್ ಎಲ್ಲ ಕಲಿಬೇಕು ಅಂದರೆ, ಕ್ರಿಮಿನಾಲಜಿ ಓದಬೇಕು ಅಂದರೆ ಬುಧ ಕುಜನ ಸಂಗಮ ಅದ್ಭುತವಾಗಿರಬೇಕು. ಆ ಥರ ಕಂಡಿಡಿಯೋದು ಅನ್ನತಕ್ಕಂಥದ್ದು ಅಂತ ಒಂದು ಭಾವದಲ್ಲಿದೆ. ಮೇಷರಾಶಿ. ಬುಧ ಚೆನ್ನಾಗಿದ್ದರೂ ಚಂದ್ರ ಬುಧನ ಸಾಲದಲ್ಲಿದ್ದು ಸ್ವಲ್ಪ ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟು, ನೋಡಿ ತುಂಬ ಒಂದು ಕನ್ಫ್ಯೂಷನ್ಗಳನ್ನು ಇವತ್ತು ಮಾಡ್ತಿದ್ದಾರೆ. ಸೆಬಿ ಈಸ್ ವೆರಿ ಸ್ಟ್ರಾಂಗ್, ಆದರೂ ಸ್ವಲ್ಪ ನೋಡ್ಕೊಂಡು ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ಸ್ವಲ್ಪ ಇಂಜಿನಿಯರಿಂಗ್, ಮೆಷಿನರಿ, ಕೆಮಿಕಲ್ಸು, ಬಾಂಬ್ಗಳು, ಬ್ಲಾಸ್ಟ್ಗಳು, ಬೆಂಕಿಗಳು, ಎತ್ತರದ ಪ್ರದೇಶ, ಬೆಟ್ಟ ಗುಡ್ಡ, ದೊಡ್ಡ ದೊಡ್ಡ ವಾಹನಗಳ ರಿಪೇರಿ, ಆ ಥರದ ಸ್ಥಳಗಳಲ್ಲಿದ್ದೀರಿ, ಎಚ್ಚರಿಕೆ. ಪರಿಶ್ರಮದ ದಿನ ಒಂಚೂರು ಏರುಪೇರಾಯಿತು ಅಂದರೆ ಅಂಥ ಜಾಗಗಳಲ್ಲಿ ಏನು ಬೇಕಾದ್ರೂ ನಡೀಬೋದು. ಹುಷಾರಾಗಿ ಹ್ಯಾಂಡಲ್ ಮಾಡಿ, ನಿದ್ರಾಭಾವ, ಜಾಗ್ರತೆ, ದೂರದ ಪ್ರಯಾಣ ಬೇಡ, ದೂರದ ಒಂದು ವ್ಯವಹಾರ ಬೇಡ. ವೃಷಭ ರಾಶಿ. ಭಾಗ್ಯದಲ್ಲಿ ಬುಧ ತುಂಬ ಧನಕಾರಕ, ತುಂಬ ಅದ್ಭುತವಾಗಿದ್ದಾನೆ. ಲಾಭದಲ್ಲೂ ಚಂದ್ರ ಇರೋದ್ರಿಂದ ವಿಶೇಷ ಅನುಕೂಲ. ಈ ಒಂದು ಪೇಂಟಿಂಗು, ಅಲಂಕಾರ, ಒಪ್ಪ, ಓರಣ, ಡಿಸೈನಿಂಗು, ಮಾತುಗಾರಿಕೆ, ಬರವಣಿಗೆ, ಲೇಖನ, ಸಂಕಲನ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬ ಅನುಕೂಲ ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ಮಿಥುನ ರಾಶಿ. ಬುಧ ಪರಮೋಚ್ಚ ಭಾವದ ಆ ಒಂದು ಕುಜನ ಜೊತೆಯಲ್ಲಿ ಕುಳಿತಿರೋದ್ರಿಂದ ಬಿಡಿಸೋದು, ತೆಗೆಯೋದು, ಕಂಡುಹಿಡಿಯೋದು, ರಿಸರ್ಚು, CBI, CAD, ಈ ಸೈಂಟಿಸ್ಟು, ಈ ಸ್ಟ್ರಾಟಜಿ, ಬಿಸ್ನೆಸ್ ಸ್ಟ್ರಾಟಜಿ, ಪ್ಲ್ಯಾನಿಂಗ್ ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು, ಡಿಸೈನಿಂಗ್ ಮಾಡ್ತಕ್ಕಂಥದ್ದು, ವೆಬ್ ಡಿಸೈನರು, ಟೆಕ್ನಿಕಲ್ ಡಿಸೈನರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಸಂಕಲ್ಪದ ಒಂದು ದಿನ. ಕರ್ಕಾಟಕ ರಾಶಿ. ಬುಧ ನೇರವಾಗಿ ನೋಡ್ತಿದ್ದಾನೆ, ಸ್ವಲ್ಪ ನೋಡಿಕೊಂಡು. ನಮಗೆ ಕೆಲವೊಂದು ಸಮಯ ಎದುರುಗಡೆಯವರು ಎಷ್ಟು ಚೆನ್ನಾಗಿ ನಮ್ಮನ್ನು ಕನ್ವಿನ್ಸ್ ಮಾಡಿಬಿಡ್ತಾರೆ ಅಂದರೆ ಹೌದೇನೋ. ನೋಡಿ, ನನ್ನ ಗುರುಗಳು ಯಾವಾಗಲೂ ಹೇಳೋದು, ಈ ಲೋಕನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣೋ. ಯಾಕೆ ಗುರುಗಳಂದರೆ, ತುಂಬ ಒಳ್ಳೆಯವರು ಒಳ್ಳೆ ಮಾತು ಮಾತಾಡ್ತಾರೋ, ತುಂಬ ಕೆಟ್ಟವರು ತುಂಬ ಚೆನ್ನಾಗಿ ಮಾತಾಡ್ತಾರೋ,
ಇವರಲ್ಲಿ ಯಾರು ಒಳ್ಳೆಯವರು ಯಾರದ್ದು ಕೆಟ್ಟದ್ದು ಒಂದು ಗೊತ್ತಾಗಲ್ಲ ಕಣ. ಅಷ್ಟು ಚೆನ್ನಾಗಿ ಪೂಸಿ ಹೊಡೆಸಿ ಮಾಡಿ ದಬ್ಬಾಕ್ಬಿಡ್ತಾರೋ ಅನ್ನತಕ್ಕಂಥದ್ದು ನಿಜವೇ ಅನಿಸುತ್ತೆ. ನನಗಂತೂ ಆ ಥರದ್ದು ನಡೆದಿದೆ. ಗುರುಜಿ 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 ಅಂತ ಹೇಳ್ಬಿಟ್ಟು ಗುರುವಿಗೆ ಪರಮ ಸೋಪಾನ ತೋರಿಸಿರೋರು ತುಂಬ ಜನ ಇದ್ದಾರೆ. ಅಯ್ಯೋ ರಾಮಚಂದ್ರ, ತಿಂದು ಮನೆಗೆ ಅನ್ನ ಅಲ್ಲ ಎದೆ ಮೇಲಿನ ಬಂಡೆಗಲ್ಲಿಟ್ಟಿರೋನ ನಾನು ನೋಡಿದ್ದೇನೆ ಅನುಭವಿಸಿದೆ. ಅವರು ಒಳ್ಳೆಯವರ ಕೆಟ್ಟವರ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ನಟನೆ ಮಾತು. ಇನ್ನೊಂದು ನಮ್ಮ ಗುರುಜಿ ನಮ್ಮಿದು ಅನ್ನತಕ್ಕಂಥದ್ದು. ಹಾ, ವ್ಯಕ್ತಿಗಳು ಮೋಸ ಇವತ್ತು ನಂಬಲಿಕ್ಕೆ ಆಗಲ್ಲ. ಹೌದು, ಒಳ್ಳೆಯವರು ಒಳ್ಳೆಯದಾಗೆ ಮಾತಾಡ್ತಿರ್ತಾರೆ, ಸರಿ. ಕೆಟ್ಟವರು ಕೂಡ ಗೊತ್ತೇ ಆಗಲ್ಲ ನಮಗೆ ಇವತ್ತು ಆ ರೀತಿಯ ಭಾವ. ಕರ್ಕಾಟಕ ರಾಶಿ ಜಾಗ್ರತೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಕನ್ಫ್ಯೂಷನ್ಗಳು ಬಂದಾಗ ದುಡುಕಬೇಡಿ, ಸುಮ್ಮನಿದ್ದುಬಿಡಿ. ಹಾಂ, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಶಕ್ತಿ ಸಾಮರ್ಥ್ಯ ಎದುರುಗಡೆಯವರಿಗೆ ಉಪಯೋಗ ಆಗತಕ್ಕಂಥ ಒಂದು ದಿನ. ಸಿಂಹರಾಶಿ, ಬಾ ಚಂದ್ರ ಅಷ್ಟಮ, ದುಡಿತೀರಿ. ನಿಮ್ಮ ದುಡಿತಕ್ಕೆ ತಕ್ಕಂಥ ಒಂದು ಫಲವಿಲ್ಲ, ರೆಕಗ್ನಿಷನ್ ಇಲ್ಲ, ಇನ್ಕಮ್ ಇಲ್ಲ, ಪೊಸಿಷನ್ ಇಲ್ಲ ಅಂತಕ್ಕಂಥ ಒಂದು ಗಲಿಬಿಲಿ ಒಳಗಡೆ ಕಟ್ ಓಡ್ತಿರುತ್ತೆ. ನಾನು ಏನು ಮಾಡಿದೆ ಗೊತ್ತಾ ಗುರುಗಳೇ, ನಾನು ಹಿಂಗೆಲ್ಲ ಮಾಡಿದೆ ಗೊತ್ತಾ ಗುರುಗಳು, ನನಗೆ ಈ ಥರ ಆಯಿತು ಗುರುಗಳು. ಒಂದೊಂದು ಸಮಯ ಹಾಗೆ ನಾವು ಒಂದೊಂದು ಸಮಯ 10 ರೂಪಾಯಿ ಪರಿಶ್ರಮ ಹಾಕಿದರೆ 100 ರೂಪಾಯಿ ಕೊಟ್ಬಿಟ್ಟಿರ್ತಾನೆ ಭಗವಂತ. ಅವತ್ತು ಯಾರಿಗೂ ಹಂಚಲ್ಲ. 100 ರೂಪಾಯಿ ಎಫರ್ಟ್ ಹಾಕ್ಬಿಟ್ಟು ಬರೀ 10 ರೂಪಾಯಿ ಬಂದಾಗ ಲಬಲಬಲಬಲಬಲಬೋ ಅಂತ ಬಡ್ಕೊಳ್ಳೋದು. ಇವತ್ತು ಆ ಥರ ಇರುತ್ತೆ. ಪರಿಶ್ರಮ ಜಾಸ್ತಿ, ತಲೆ ಕೆಡಿಸ್ಕೊಳ್ಳೋಂಥ ಕೆಲಸಗಳು, ಟೆಕ್ನಿಕಲ್ ಕೆಲಸ, ಅನಾಲಿಸಿಸ್ ಕೆಲಸ, ರಿಸರ್ಚ್ ಕೆಲಸ, IT ಕೆಲಸ. ಏನೋ ಕೊರೋನಾ ಬಂದಿದೆ, ವರ್ಕ್ ಫ್ರಮ್ ಹೋಮ್ ಮಾಡ್ರು, ಕಾಯಿಲೆ ಬಂದು ನಿಮ್ಗೇನಾದರೂ ಆಗಿಬಿಟ್ರೆ ಕಂಪ್ನಿ ಅಷ್ಟು ಲಕ್ಷಗಳು ಕೋಟಿಗಳು ಕೊಡಲಿಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಎಂಪ್ಲಾಯೀಸ್ಗೂ ಹೇಳಿ ಒಂದು ಗೈಡೆನ್ಸ್ ಮಾಡಿ ಮಾಡೋದು. ಮನೆಯಲ್ಲೇ ಇದ್ರಲ್ವಾ, ಈಗ ವಾಪಸ್ ಬಂದರು ಅಂದರೆ ಬರಲ್ಲ ಅಂತಾರೆ. ಇವ್ರಿಗೂ ಗೊತ್ತು, ಈಗ ಇವ್ರಿಗೆ ಬೇಡ, ಅಷ್ಟೊಂದು ಸ್ಟಾಫ್ ಬೇಡ, ಬರಲಿಲ್ಲ ಅಂದರೆ ನೀವು ಬಿಟ್ಟೋಗಿ ಅಂತ ಗನ್ನು ಪಾಯಿಂಟ್ ಇಟ್ಟಾಗೆ. ಬಂದ ಮೇಲೆ ಬೇರೆ ಕತೆ, ನೀವು ಬರಲಿಲ್ಲ ಅಂದರೆ ಬಿಡಿ ಅಂತ. ಇವ್ರಿಗೆ ಗೊತ್ತಿಲ್ಲ, ದಡ್ಡ ಮಂತ್ರಿಗಳು ಡಿಸಿಷನ್ ರಾಂಗ್. ಬುಧ 6ನೇ ಮನೆ, ಐ ಎಷ್ಟು ದಿನ ವರ್ಕ್ ಫ್ರಮ್ ಹೋಮಲ್ಲಿದ್ದ ಆರಾಮ್ಸ ಹೋಗ, ನೀನು ಬೇಡ, ನಿನ್ನ ಕಂಪ್ನಿ ಬೇಗ, ಬೇರೆ ಕಂಪ್ನಿನಲ್ಲಿ ಕೆಲಸನೂ ಇಲ್ಲ. ಇದು ಆಗ್ತಿದೆ. ಅದರಲ್ಲೂ ಲಕ್ಷದ ಮೇಲೆ ಸಂಬಳ ಇರೋರಿಗೆಲ್ಲ ಚೊಂಬೆ. 70,000 80,000 ಮೇಲೆ ಬರೋರನ್ನೆಲ್ಲ ಫಸ್ಟ್ ಟಾರ್ಗೆಟ್ ಗನ್ ಇಟ್ಟುಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಕಂಪ್ನಿಗಳು, IT ಕಂಪ್ನಿಗಳು. ಗೆಟ್ ರೆಡಿ ಟು ಕೆಲಸ ಬಿಡಲಿಕ್ಕೆ, ಇಲ್ಲ ನಿಮ್ಮನ್ನ ಕೆಲಸನ ತೆಗಿಲಿಕ್ಕೆ, ಬೇರೆ ಏನೋ ಒತ್ತಡ ಹಾಕಿ ಎಲ್ಲ ದೊಡ್ಡ ಕಂಪ್ನಿಗಳು. ಹಂಗೂ ಕೆಲ್ಸಕ್ಕೆ ಹೋದ್ರೆ ಇನ್ನೊಂದಿಲ್ಲ, ಇವಾಗ ಪರ್ಫಾರ್ಮೆನ್ಸ್ ಇದು ನೋಡಿದ್ರೆ ಅದಿಲ್ಲ ಇದೆಲ್ಲ ಓಕೆ. ಲೇ ಆಫ್, ಸಿಕ್ಕಾಪಟ್ಟೆ ಲೇ ಆಫ್ಗಳು ನಡೆಯುತ್ತೆ ನೋಡಿ ತಮಾಷೆ. ಇವತ್ತು ಆ ರೀತಿ ಸಿಂಹರಾಶಿಯ ಭಾವ, ಅತೀ ಬುದ್ಧಿ ಜಾಗ್ರತೆ, ತುಂಬ ಲೆಕ್ಕಾಚಾರ ಜಾಗ್ರತೆ. ಸಿಕ್ಕಾಕೋಗ್ಬಿಡ್ತೀರಾ ಯಾವುದೋ ಒಂದು ಮಾಡಬಾರ್ದು, ಮಾಡೋಕ್ಕೋಗಿ ಆಗಬಾರ್ದಾಯಿತು ಅನ್ನತಕ್ಕಂಥದ್ದು ಚಂದ್ರ ಬುಧನ್ ಸಾರ ರಾವ್ ಜೊತೆ. ಅದು ಹಿಂಗೆ ಅದು ಅಂತ ಒಂದೊಂದು ಸಮಯ ನಾವು ಎಷ್ಟೇ ಮಾಡಿದ್ರು ಅದು ಬೇರೆಯವ್ರಿಗೆ ದಾರಿ, ನಮ್ಮ ಬೇರೆಯವ್ರಿಗೆ ದಾರಿ ಆಗ್ತಿರ್ತಕ್ಕಂಥ ಕೆಲಸ ಕಾರ್ಯ. ನಾನು ಹೋದ್ನ ಕನ್ಸಲ್ಟೆಂಟ ಡನ್, ಎನಿಥಿಂಗ್ ರಿಲೇಟೆಡ್ ಟು ಕನ್ಸಲ್ಟೆನ್ಸಿ ಕೆಲಸಗಳಲ್ಲಿ ವಿಶೇಷ ಲಾಭ ಪಡಿತೀರಿ, ಸ್ವಂತ ಕಾರ್ಯಗಳಲ್ಲಿ ನಷ್ಟ ಹೊಂದ್ತೀರಿ, ಜಾಗ್ರತೆ. ಕನ್ಯಾ ರಾಶಿ, ಚಂದ್ರ ಕೇಂದ್ರದಲ್ಲಿರೋದು ಅತ್ಯದ್ಭುತ. ರಾಶಿಯಾಧಿಪತಿ ಲಗ್ನಾಧಿಪತಿ ಪಂಚಮದಲ್ಲಿ ಕುಳಿತಿರೋದು ಇನ್ನೂ ಅದ್ಭುತ. ವಿದ್ಯೆ, ವಿದ್ಯೆಗೆ ಸಂಬಂಧಪಟ್ಟಂಥ ಟೀಚಿಂಗು, ಟ್ರೈನಿಂಗು, ಕೋರ್ಸು, ಮೆಟೀರಿಯಲ್ಲು, ಆನ್ಲೈನ್ ಕೋಚಿಂಗು, ಆನ್ಲೈನ್ ಟ್ರೈನಿಂಗು, ಆಮೇಲೆ ಟೆಕ್ನಿಕಲ್ ಲೈನು, ಬಿಡಿಸೋದು, ಜೋಡಿಸೋದು, ಎಡಿಟಿಂಗು, ವಿಡಿಯೋ ಎಡಿಟರು, ಯೂಟ್ಯೂಬ್ ಚಾನೆಲ್ಸು, ಈ ಮೀಡಿಯಾನಲ್ಲಿ ಕೆಲಸ ಮಾಡ್ತಿದ್ದೀರಾ, ಬರವಣಿಗೆಯಲ್ಲಿದ್ದೀರಾ, ಲೇಖನದಲ್ಲಿದ್ದೀರಾ, ಕವಿತೆ, ಹಾಡುಗಾರಿಕೆ, ಚಿತ್ರಲೇಖನ, ಪೇಂಟಿಂಗು, ಕಸೂತಿ ಕೆಲಸ, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅತ್ಯದ್ಭುತ ಪ್ರಗತಿ. ತುಲಾರಾಶಿ, ಬುಧ 4ನೇ ಮನೆಯಲ್ಲಿದ್ದಾಗ ವಿಪರೀತ ಬುದ್ಧಿ, ವಿಶೇಷ ಬುದ್ಧಿ, ವಿಶೇಷ ವಿದ್ಯೆ, ವಿಶೇಷ ಜ್ಞಾನ. ಹೌದು, ಅವನು 4ನೇ ಮನೆಗೆ ಕಾರಕತ್ವ. 4ನೇ ಮನೆ ಬಂದು ನಮ್ಮ ವಿದ್ಯಾಸ್ಥಾನ. ವಿದ್ಯಾಸ್ಥಾನದಲ್ಲಿ ವಿದ್ಯಾ ಕಾರಕನೇ ಕುಳಿತಿರೋದು ಒಳ್ಳೆಯದೇ, ಆದರೆ ಕುಜನ್ ಜೊತೆ ಕುಳಿತಿರೋದನ್ನ ಟಿಕ್ಲ್ 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 ಮಾಡಿಸ್ತಾನೆ, ಹುಷಾರು. ಯಾವ ಓದು ಓದೋದು ನಿಮ್ ನೋಡಿ, ಮೊನ್ನೆ ಒಂದು ಹುಡುಗ ಬಂದಿದ್ದಾನೆ, ಡಿಪ್ಲೊಮಾ ಮಾಡಿದ್ದಾನೆ,
ಈಗ ಬಿಟ್ಟು ಬೇರೇನೋ ಕೆಲಸ ಮಾಡ್ತೀನಿ, ತಾಯಿಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಮೊದಲೇ ತಿಳ್ಕೋಬೇಕಿತ್ತು. ಅಲ್ಲಿದೆ ಕುಜ ಕುಳಿತಿದ್ದಾನೆ, ವಿಘ್ನ ತಂದಿಡ್ತಾನೆ. ಆಲ್ರೆಡಿ ಒಂದು ಪೊಲೀಸ್ ಕೇಸು, ಲೀಗಲ್ ಕೇಸು ಆಗಿರುತ್ತಪ್ಪ, ಜಾಗ್ರತೆ ಅಂದರೆ ಆಗಿದೆ. ಆತುರ್ಗಾರನಿಗೆ ಬುದ್ಧಿಮಟ್ಟ, ಜಾಗ್ರತೆ. ತುಲಾರಾಶಿ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಾದಷ್ಟು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷಿಸಿ ಅನಾಲಿಸಿಸ್ ಮಾಡಿಸಿ ಅದಕ್ಕೆ ಟೆಸ್ಟ್ಗಳಿಡೋದು, ಅದಕ್ಕೆ ಎಕ್ಸಾಮ್ ಇಡೋದು. ಒಂದು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಅವನು ಗಂಟೆಗಟ್ಟಲೆ ಕುಳಿತುಕೊಂಡು ಓದಿ ಅರ್ಥ ಮಾಡಿಕೊಂಡು ಅನರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಳ್ಳದೆ ಅದನ್ನು ಸದ್ಬಳಕೆ ಮಾಡಿ ಅದನ್ನು ಬರೆದಿದ್ದಾನೆ. ಸೊ ಅದರ ಮೇಲೆ ಬೇಸ್ ಮೇಲೆ ಒಂದು 95+ ಬಂದಿದೆ ಅಂದರೆ ಈಸ್ ಅ ಫಸ್ಟ್ ಎಲಿಜಿಬಲ್ ಟು ಇಂಜಿನಿಯರ್ ಅಂತ ಅರ್ಥ. ಅಂದರೆ ಒಂದು ಇಂಜಿನಿಯರ್ ಗಂಟೆಗಟ್ಟಲೆ ಆ ಏಕತಾನತೆ ಇರಬೇಕು, ಗಂಟೆಗಟ್ಟಲೆ ಕುಳಿತ್ಕೋಬೇಕು. ಆ ಥರದ ಒಂದು ಇದ್ದರೆ ಮಾತ್ರ ಇಂಜಿನಿಯರ್ ಆಗಬಲ್ಲ, ಇಲ್ಲ ಅಂದರೆ ಕಷ್ಟವೇ. ಸೊ ನೋಡಿ ತಗೊಳ್ಳಿ, ಬುಧ ಕುಜ ಕುಳಿತಿರೋದನ್ನ ತುಂಬ ಈ ಬಾರಿಯ ಓದುಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್ ಅನಾಲಿಸಿಸ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಮೋ. ತುಲಾರಾಶಿ ಕೂಡ ಅಷ್ಟೆ, ಇನ್ ವೃಶ್ಚಿಕ ರಾಶಿ ಚಂದ್ರ ಬುಧನ ಸಾಲದಲ್ಲಿದ್ದು ಬುಧನಿಗೂ ನಿಮಗೂ ಅಷ್ಟಕ್ಕಷ್ಟೇ. ಆದರೆ ಬುಧ ಮೂರನೇ ಮನೆಯಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಅನುಕೂಲ. ಮುತ್ತು, ಮಾಣಿಕ್ಯ, ವಜ್ರ, ವೈಢೂರ್ಯ, ಆಭರಣ, ಅಲಂಕಾರ, ತುಂಟುತನ, ಬೆಳ್ಳಿ, ಮುತ್ತು, ರತ್ನಗಳ ವ್ಯಾಪಾರ, ಸಿಹಿ ಪದಾರ್ಥಗಳ ವ್ಯಾಪಾರ, ವಸ್ತ್ರಗಳ ವ್ಯಾಪಾರ, ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ಲಿದ್ದೀರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ವಿಶೇಷ ಅನುಕೂಲ. ಧನುಸು ರಾಶಿ ಚಂದ್ರ ಸುಖಸ್ಥಾನದಲ್ಲಿರೋದು ಒಳ್ಳೆಯದೇ, ಅದು ಕೂಡ ಅಷ್ಟಮಾಧಿಪತಿ. ಸೊ ವಿದ್ಯಾಭಂಗ, ಬುದ್ಧಿಭಂಗ, ಜ್ಞಾನಭಂಗ, ಮಾತಿನ ಭಂಗ, ಏನೋ ಮಾತಾಡಿಬಿಡ್ತೀರಾ ಹತ್ತಿರದವ್ರ ಹತ್ರನೋ, ಗೊತ್ತಿಲ್ಲದ ವಿಚಾರವೋ ಈ ಥರದ್ದುಂಟು, ಮಾತಾಡಲಿಕ್ಕೆ ಹೋಗಬೇಡಿ. ಯಾರು ಮಾತಾಡಿದ್ರು ಒಂದು 3 ನಿಮಿಷ ಸುಮ್ಮನಿರಿ, ಮೌನವೇ ಭೂಷಣ, 30 ನಿಮಿಷ, 3 ಗಂಟೆ, ಅಂಥ ರಾಜ್ಯ ಏನೂ ಹೋಗಲ್ಲ ನಮ್ಮದು. ಇಮ್ಮಿಡಿಯೇಟ್ ಫೋನ್ ಎತ್ಬಿಟ್ಟು ಎಂಟಿ ಫೋನ್ ಮಾಡಿ ನಾನು ಮಾಡ್ತೀನಿ ಆ ಥರ. ಅಯ್ಯೋ ರಾಮಚಂದ್ರ, ಅದಕ್ಕೆ ಏನು ಮಾಡಿಬಿಟ್ಟಿದ್ದೇನೆ, ನನ್ನ ಫೋನ್ ಯಾವಾಗಲೂ ಸೈಲೆಂಟ್ ಮೋಡ್, ನಂಬರ್ಸ್ ಬಂದರೆ ತೆಗಿಯೋದೇ ಇಲ್ಲ, ಬೇಕೂ ಇಲ್ಲ. ಇದುವರೆ ಕೆಲವರು ಮೂರ್ಖರುಗಳು ಫೋನ್ ಮಾಡಿಬಿಟ್ಟು ಏನು ಹೇಳ್ತಾರೆ ಗೊತ್ತಿಲ್ಲ, ನನ್ನ ಮನೆ ಮುಂದ್ಗಡೆ ಹೆಕ್ಕದ ಗಿಡ ಇದೆ, ಏನು ಮಾಡಲಿ ಗುರುಜಿ, ಇವ್ರ ಮನೆ ಬಂಗಾರ ಆಗೋಗ ರಾತ್ರಿ 11 ಗಂಟೆಯಲ್ಲಿ ಫೋನ್ ಮಾಡಿಬಿಟ್ಟು ಫೋನೇ ಎತ್ತೋದಿಲ್ಲ, ಪುಣ್ಯ ಆಸ್ಮಿ, ನಂಬರ್ ಬಂದರೆ ಎತ್ತೋದೇ ಇಲ್ಲ. ಅಂದರೆ ಫೋನ್ ಇರೋದು ಏನಕ್ಕೆ, ನನ್ನ ಹತ್ತಿರದವರಿಗೆ ತಲುಪಲಿಕ್ಕೆ ಅಂತ ಒಬ್ಬರು ಕೊಟ್ಟಿರ್ತಾನೆ ಕೇಳಿ. ಅದನ್ನಿಲ್ಲ ಗುರುಗಳೇ, ಬೆಳ್ಳಾಂ ಬೆಳಿಗ್ಗೆ ಬಲಭುಜದ ಮೇಲೆ ಅಲ್ಲಿ ಬಿತ್ತು ಅಂತ ಒಬ್ಬರು ಬೆಳಗ್ಗೆ 5 ಕಾಲಕ್ಕೆ ಫೋನ್ ಮಾಡಿದ್ದಾರೆ, ಏನು ಹೇಳ್ತೀರಿ, ಧ್ಯಾನದಲ್ಲಿದ್ದೀನಿ, ಫೋನೇ ಎತ್ತಲ್ಲ, ರಾಜ್ಯ ಏನೂ ಹೋಗಲ್ಲ, ಇವರೇನು ಸಿಂಹಾಸನ ಆಳ್ತಿಲ್ಲ, ಬಲಗಡೆ ಬಿದ್ದಿದ ತಕ್ಷಣ ಸಿಂಹಾಸನ ಬನ್ನಿರಿ ನಿಮ್ಗೆ ಸಿ ಎಂ ಪೋಸ್ಟ್ ಖಾಲಿ ಇದೆ ಕೊಡ್ತೀವಿ ಅಂತ. ಇರೋ DCMನೇ ತೆಗೆಸಿ 4-4 DCMO 16 DCMO ಅಂತಿದ್ದಾರೆ. ಹಿಂಗೆ ಹಿಂಗೆಲ್ಲ ಮಾಡ್ತಾರೆ, ನಿಮ್ಗೆ ಗೊತ್ತಿದೆಯಾ? ಅಯ್ಯೋ ರಾಮ, ನಿಮಗೆ ಗೊತ್ತಿಲ್ಲ, ದಿನಕ್ಕೆ ಆ ಥರ ಕಡಿಮೆ ಅಂದರೂ 150 ಕಾಲ್ ಈಗೋ ಎಲ್ಲಿಂದಲೂ ತೊಗೋಬಿಟ್ಟಿರ್ತಾರೆ, ನಾನು ತೆಗಿಯೋಕ್ಕೆ ಹೋಗಲ್ಲ. ಅವ್ರಿಗಂತ ಇಷ್ಟ ಇದ್ರೆ ಮೆಸೇಜ್ ಹಾಕಲಿ, ಇಲ್ಲ ಆಫೀಸ್ಗೆ ಫೋನ್ ಮಾಡಲಿ, ನೋಡೋಣ. ಎಮರ್ಜೆನ್ಸಿ ಅಂತ ಇರೋದು ನನ್ನ ಮನೆಯವ್ರದ್ದು, ನನ್ನ ಆತ್ಮೀಯರದ್ದು 4 ಜನ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಸೊ ಇವತ್ತು ಧನಸು ಜಾಗ್ರತೆ, ಜಾಗ್ರತೆ. ಮಾತೆಲ್ಲೋ ಜಾರದ್ದು, ಬುದ್ಧಿ ಎಲ್ಲೋ ಜಾರದ್ದು, ಆಲೋಚನೆ ಇನ್ನೆಲ್ಲೋ ಜಾರದ್ದು, ವಿದ್ಯೆಗೆ ಸಂಬಂಧಪಟ್ಟಂಥ ತೊಂದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಟೆನ್ಷನ್ಗಳು ತಂದಿಟ್ಕೋಬಿಡ್ತೀರಿ, ಎಚ್ಚರಿಕೆ. ಇನ್ನು ಮಕರ ರಾಶಿ, ನಿಮಗೆ ಓಡೋಷ್ಟು ಬುದ್ಧಿ ಇವತ್ತು ಯಾರಿಗೂ ಓಡಲ್ಲ. ಅಬ್ಬಾ 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 ಅಬ್ಬಾ, ಮೊಸರಲ್ಲಿ ಕೂಡ ಬಿದ್ದಿರುವ ಕೂದಲಿನಿಂದ ಆ ಬೆಣ್ಣೆಯನ್ನು ತೆಗೆಯೋ ಕಲೆ ಇವತ್ತು ನಿಮಗೆ, ಅಂಥದ್ದೊಂದು ತಾಕತ್ತು. ಕೆಲವರು ಕೇಳ್ತಿರ್ತಾರೆ, ಅಕ್ಕಿಯಲ್ಲೇ ಕೆತ್ತಿ ಅಕ್ಕಿ ಕಾಳಲ್ಲಿ ಹೆಸರು, ಇನ್ನೊಂದು ಇನ್ನೊಂದು, ತುಂಬ ಅಪರೂಪದ ವಿದ್ಯೆಗಳು. ಆ ಥರದ ವಿದ್ಯೆ ಕೆಲಸ ಅಂದರೆ ಯಾರು ಮಾಡದ, ಯಾರಿಗೂ ಗೊತ್ತಿಲ್ಲದ, ಯಾರಿಗೂ ತಿಳಿಯದ ಒಂದು ಅದ್ಭುತವಾದಂತಹ ಒಂದು ಚಾಕಚಕ್ಯತೆ ಇವತ್ತು ನಿಮ್ಮದು. ದ ಮನಿ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂಥದ್ದು, ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಬ್ಯಾಂಕಿಂಗ್ ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆನ್ಸಿ, ಸ್ಟಾಕ್ ಕನ್ಸಲ್ಟೆಂಟ್, ಅದ್ಭುತವಾದ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ, ಮಾತು
ಮನೆ ಮುರಿತು ಜಾಗ್ರತೆ, ಇಲ್ಲ ಮಾತು ಮನಸ್ಸನ್ನು ನೋಡಿರ್ಬೋದು ಜಾಗ್ರತೆ. ಬುಧನ ಭಾವ, ಬುಧ 12 ಮನೆಯಲ್ಲಿ ಮಲಗಿದ್ದಾನೆ, ಬುದ್ಧಿಕಾರಕ, ಕುಜನ ಜೊತೆ ಸೇರಿದ್ದಾನೆ, ತುಂಬ ಕೇರ್ಫುಲ್. ಏನೋ ಜಾರಿಸುತ್ತೆ ಮಾತು, ಯಾರ ಹತ್ರನೋ, ಹತ್ತಿರದವ್ರ ಹತ್ರನೋ, ಕುಟುಂಬದವ್ರ ಹತ್ರನೋ, ಇನ್ನೊಬ್ಬರ ಹತ್ರನೋ ಒಂದು ಸಣ್ಣ ಎಳೆದಾಟ ಇರತಕ್ಕಂಥದ್ದುಂಟು. ಈ ಎಚ್ಚರಿಕೆ, ಎಚ್ಚರಿಕೆ, ಜಾಗ್ರತೆ. ಇನ್ನು ವಿಶೇಷವಾಗಿ ಮೀನರಾಶಿ ಚಂದ್ರ, ಬುಧ 11 ಮನೆ, ಕೊಡೋದು ತಗೊಳ್ಳೋದು ಮಾಡೋದು, ನೀವೇನು ಪ್ಲ್ಯಾನಿಂಗ್ ಆಗ್ತೀವೋ ಇವತ್ತು ಅತ್ಯದ್ಭುತವಾಗಿ ನಡೆಯುತ್ತೆ. ಬಟ್ ಬೇರೆಯವರಿಗೆ ಬುಧ ಬಂದು ಸಣ್ಣ ಪುಟ್ಟ ಲೇವಾದೇವಿ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಬೇಕರಿ, ಒಂದು ಸಣ್ಣ ಪುಟ್ಟ ಡ್ರೈವರ್ ಕೆಲಸ, ಕುಜಾಲ್ ಕುಳಿತಿದ್ದಾನೆ, ಸಿಮೆಂಟು, ಡಿಸ್ಟ್ರಿಬ್ಯೂಟರ್ಸು, ಟ್ರೇಡರ್ಸು, ಫಿನಾನ್ಷಿಯಲ್ ಟ್ರೇಡರ್ಸು, ತರಕಾರಿ ಟ್ರೇಡರ್ಸು, ವೆಜಿಟೇಬಲ್ ಟ್ರೇಡರ್ಸು, ಕೊಬ್ಬರಿ ಟ್ರೇಡರ್ಸು, ಧಾನ್ಯಗಳ ಟ್ರೇಡರ್ಸು, ಅಕ್ಕಿ ಟ್ರೇಡರ್ಸು, ಬೆಲ್ಲ ಟ್ರೇಡರ್ಸು, ಟ್ರೇಡಿಂಗ್, ಟ್ರೇಡಿಂಗ್ಗೆ ಸಂಬಂಧಪಟ್ಟಂಥದ್ದು ಅಂತೇಳಿದ್ದೆ, ಸ್ಟಾಕ್ ಟ್ರೇಡಿಂಗ್ ಅಂತ ಹೋಗ್ಬೇಡಿ. ಹೌದು, ಅದು ಲಾಂಗ್ ಟ್ರೇಡಿಂಗ್. ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಲಾಂಗ್ ಟರ್ಮ್ ಅನ್ನೋದೊಂದು ಪ್ಲ್ಯಾನ್ ಇಲ್ಲದೆ ಹೀಗಾಗಿ ತೆಗಿತೀನಿ ಅಂದರೆ ಮುಳುಗೋದೆ, ಗ್ಯಾರಂಟಿ ಹೇಳ್ತೇನೆ. ಅಂಥ ಕೆಲಸಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ಕೊತ್ತಂಬರಿ ಸೊಪ್ಪು ಬೆಳಿಲಿಕ್ಕೂ 25-30 ದಿನ ಬೇಕು, ನೆನ್ಪಿಟ್ಕೊಳ್ಳಿ. ಒಂದು ಗಂಧದ ಮರ ಆಗಲಿಕ್ಕೆ ಕಡಿಮೆ ಅಂದರೂ ಅದಕ್ಕೊಂದು ವ್ಯಾಲ್ಯೂ ಬರಲಿಕ್ಕೆ 15-20 ವರ್ಷ ಬೇಕು, ನೆನ್ಪಿಟ್ಕೊಳ್ಳಿ. 30 ವರ್ಷ ಆದರೆ ಅದಕ್ಕೊಂದು ವ್ಯಾಲ್ಯೂ, 40 ವರ್ಷ ಆದರೆ ಅದಕ್ಕೊಂದು ವ್ಯಾಲ್ಯೂ. ಈಗಲೇ ಹಾಕಿ ಈಗಲೇ ಗಂಧದ ಮರ ಅಂದರೆ ಕದಲಿಕ್ಕೆ ಹೋಗ್ತೀವಿ, ಅರೆಸ್ಟ್ ಆಗಿ ಒಳಗಡೆ ಹೋಗ್ತೀವಿ. ಮಾಡ್ತಾರಲ್ವ ಈ ಪುಷ್ಪ ಪಿಚ್ಚಲ್ಲಿ ಬಂದ ಹಾಗೆ ರಕ್ತ ಚಂದನ, ಇನ್ನೊಂದು ಆ ಟೆಕ್ನಿಕನ್ನೆಲ್ಲ ಉಪಯೋಗಿಸ್ತಿದ್ದಾರೆ ಅಂತ. ದಿಢೀರ್ ಶ್ರೀಮಂತ, ಅರೆಸ್ಟು, ನಾನ್ ಅವೈಲಬಲ್ ವಾರೆಂಟು, ಒಂದು 7 ವರ್ಷ 14 ವರ್ಷ ಜೈಲಲ್ಲಿ ಕುತ್ಕೊಂಡು ಜೈಲ್ ಊಟ ತಿನ್ನಬೇಕು ಬೇಕಾ? ಆ ರೀತಿ ಶಾರ್ಟ್ಕಟ್ಟು, ಶಾರ್ಟ್ಕಟ್ ಸಕ್ಸಸ್ಸು ಹೋಗಬೇಡಿ. ಯಾರಾದರೂ ಸರಿ, ಮೀನರಾಶಿಯವ್ರಿಗೆ ಅಂಥದ್ದೊಂದು ಉಂಟು ಹುಷಾರು, ಶಾರ್ಟ್ಕಟ್ ಸಕ್ಸಸ್ಸು, ಶಾರ್ಟ್ಕಟ್ ಪ್ರೀತಿ, ಶಾರ್ಟ್ ಬೇಗ ಆಗಬೇಕು. 3-4 ಕೊಡ್ತಿರ್ತವೆ ಐಡಿಯಾಗಳು ನಿಮಗೆ, 100% ಹೇಳ್ತೇನೆ. ಯಾಕಂದರೆ ಬುಧ ಕುಜ ಶುಕ್ರ ಸೇರಿರೋದ್ರಿಂದ ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ, ಬಂಗಾರ, ಬೆಳ್ಳಿ, ಆಭರಣ, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಈ ರೀತಿ ದಿನನಿತ್ಯದ ವ್ಯವಹಾರಗಳು, ಲೇವಾದೇವಿಗಳು, ಇದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೂ ವಿಶೇಷ ಅಭಿವೃದ್ಧಿ, ಲಾಭ, ಸಕ್ಸಸ್ ನೋಡ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.